ಜಿಎಸ್ಟಿ ಅನ್ನು ಹಾಕಲಾಯಿತು. ಈ ದೇಶದ ವ್ಯಾಪಾರ ಕಾರ್ಖಾನೆಗಳನ್ನು ನಷ್ಟದತ್ತ ಕೊಂಡೊಯ್ಯಲಾಯಿತು. ಆಗಲೂ ಯಾರು ಬೀದಿಗಳಿದ್ದು ಪ್ರತಿಭಟಿಸುವಂತಹ ಧೈರ್ಯ ಇರಲಿಲ್ಲ. ಮತ್ತು ಅನಂತರ ಬೇರೆ ಬೇರೆ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ, ಮುಸ್ಲಿಂ ಪರ್ಸನಲ್ ಲಾಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಾನೂನುಗಳನ್ನು ಜಾರಿಗೊಳಿಸಲಾಯಿತು. ಆದರೆ ಯಾರೂ ಕೂಡ ಪ್ರತಿಕ್ರಿಯಿಸುವಂತಹ ಧೈರ್ಯ ಕೊಡ್ತಾ ಇರಲಿಲ್ಲ. ನಮ್ಮ ದೇಶದ ವಿಪಕ್ಷಗಳು, ವಿರೋಧ ಪಕ್ಷಗಳು ನಿರ್ಜೀವವಾಗಿದೆ ಎಂಬಂತಹ ಭಾವನೆ ಮೂಡ್ತಾ ಇತ್ತು. ಆದರೆ ಇವರು ಯಾವ ಭಯ ಮತ್ತು ಹಿಂಜರಿಕೆಯಿಂದ, ಸಂಕೋಲೆಗಳಿಂದ ನಾವೆಲ್ಲರೂ ಬಂಧಿಸಲ್ಪಟ್ಟಿದ್ದೇವೋ ಈ ಸಿಎಎ ಮತ್ತು ಎನ್ಆರ್ಸಿ ಎಂಬ ಕಾನೂನುಗಳು ನಮ್ಮ ಆ ಎಲ್ಲ ಸಂಕೋಲೆಗಳನ್ನು ಒಡೆದು ಹಾಕಿತು, ತುಂಡು ಮಾಡಿತು. ಮತ್ತು ಇವತ್ತು ಈ ದೇಶದ ಮೂಲೆ ಮೂಲೆಗಳಲ್ಲಿ ಪ್ರತಿಭಟನೆಗಳ ಒಂದು ಹೋರಾಟದ ಒಂದು ಪ್ರಕ್ರಿಯೆ ಆರಂಭವಾಗಿದೆ. ದೇಶದಾದ್ಯಂತ ಆಜಾದಿಯ ಘೋಷಣೆ ಇವತ್ತು ಕೇಳಿ ಬರ್ತಾ ಇದೆ. ಇದು ಎನ್ಆರ್ಸಿ ಮತ್ತು ಸಿಎಎ ಇಂದ ಈ ದೇಶದಲ್ಲಿ ಬಂದಂತಹ ಒಂದು ದೊಡ್ಡ ಬದಲಾವಣೆ. ಕಳೆದ 6 ವರ್ಷಗಳ ಮೌನಕ್ಕೆ ಒಂದು ಕೊನೆ ಹಾಕ್ಲಿಕ್ಕೆ ಈ ಎನ್ಆರ್ಸಿ ಮತ್ತು ಸಿಎಎ ಕಾನೂನುಗಳು ಮುಖ್ಯ ಕಾರಣ ಆಯಿತು. ಬಂಧುಗಳೇ, ನಮ್ಮ ದೇಶವನ್ನು ಆಳುತ್ತಿರುವಂತಹ ಕೇಂದ್ರ ಸರ್ಕಾರಕ್ಕೆ ನಿಜ ಹೇಳಬೇಕೆಂದರೆ ಇವರಿಗೆ ದೇಶ ಆಳಲು ಬರುವುದಿಲ್ಲ. ಇವರು ದೇಶವನ್ನು ಆಳಲು ಅನರ್ಹರು ಎಂಬುದನ್ನು ಕಳೆದ 6 ವರ್ಷಗಳಲ್ಲಿ ಸಾಬೀತುಪಡಿಸಿದ್ದಾರೆ. ಇವರಿಗೆ ದೇಶ ಆಳಲು ಬರುವುದಿಲ್ಲ. ಇವರಿಗೆ ಬರುವುದು ದೇಶ ಒಡೆಯಲು ಮತ್ತು ದ್ವೇಷ ಹರಡಲು ಮಾತ್ರ. ಕಳೆದ 5-6 ವರ್ಷಗಳ ಅವಧಿಯಲ್ಲಿ ನೀವು ನೋಡಿ ನಮ್ಮ ದೇಶ ಎಲ್ಲಿಂದ ಎಲ್ಲಿಗೆ ಬಂದು ಮುಟ್ಟಿತು. ಇವರು ನೆಹರು ಕಾಲದಲ್ಲಿ ಹಾಗೆ ಆಯ್ತು, ಅವರು ಹಾಗೆ ಮಾಡಿದರು, ಕಳೆದ 70 ವರ್ಷಗಳಲ್ಲಿ ಏನು ಮಾಡಿತ್ತು ಅಂತೇಳಿ ಹೇಳಿದ್ರು. ನಾವು ಅಚ್ಚೆದಿಂದ ತರುತ್ತೇವೆ, ದೇಶದಲ್ಲಿ ಹೊಸ ಬದಲಾವಣೆ ತರುತ್ತೇವೆ ಎಂಬಂತಹ ಘೋಷಣೆಯೊಂದಿಗೆ ಅಧಿಕಾರ ಬಂದರು. ಕಳೆದ 6 ವರ್ಷಗಳೆಲ್ಲ ರಿಸಲ್ಟ್ ನೀವು ಇವತ್ತು ನೋಡುತ್ತೀರಿ. ನಿನ್ನೆಯ ಪತ್ರಿಕೆಗಳಲ್ಲಿ ನೀವು ಓದಿರಬಹುದು, ನಮ್ಮ ದೇಶದ ಪ್ರಜಾಪ್ರಭುತ್ವದ ಅಂಕಿಅಂಶದಲ್ಲಿ ನಾವು ಯಾವ ಮಟ್ಟದಲ್ಲಿತ್ತು. 10 ಅಂಕ ನಮ್ಮ ದೇಶ ಇವತ್ತು ಪ್ರಜಾಪ್ರಭುತ್ವದ ದಿಶೆಯಲ್ಲಿ ಕೆಳಗೆ ಇಳಿದಿದೆ. ಮತ್ತು ಇದಕ್ಕೆ ಮೂಲ ಕಾರಣ ಈ ಕಾನೂನುಗಳು. ಹಾಗೆಯೇ ನೀವು ಇವತ್ತು ನೋಡುತ್ತೀರಿ, ಈ ದೇಶದ ಕಾರ್ಖಾನೆಗಳು, ಉದ್ಯಮ, ವ್ಯಾಪಾರ ಪ್ರತಿಯೊಂದು ನಶಿಸಿ ಹೋಗ್ತಾ ಇದೆ. ದೇಶ ಆಳುವುದಂತ ಹೇಳಿದ್ರೆ ಏನು? ದೇಶ ಆಳುವುದಂತ ಹೇಳಿದ್ರೆ ಈ ದೇಶದ ಜನರ ಉದ್ಧಾರಕ್ಕಾಗಿ, ಈ ದೇಶದ ಜನರ ಕಲ್ಯಾಣಕ್ಕಾಗಿ, ಈ ದೇಶದ ಜನರ ಅಭಿವೃದ್ಧಿಗಾಗಿ ಶ್ರಮಿಸುವುದು, ಹೋರಾಡುವುದು, ಇದು ಸರ್ಕಾರದ ಕೆಲಸ. ಒಂದು ಕಾಲದಲ್ಲಿ ನಾವು ಕೇಳ್ತಾ ಇದ್ದೆವು ಜೈ ಜವಾನ್ ಜೈ ಕಿಸಾನ್ ಎಂಬಂತಹ ಘೋಷಣೆ. ಅಂದರೆ ನಮ್ಮ ರೈತರು ವಿಜಯಿಗಳಾಗಬೇಕು, ಅವರನ್ನು ಗಟ್ಟಿ ಮಾಡಬೇಕು ಎಂಬುದು. ನಾವು ಕೇಳ್ತಾ ಇದ್ದೇವೆ ರೋಟಿ, ಕಪಡ, ಮಕಾನ್ ಎಂಬಂತಹ ಘೋಷಣೆಗಳು. ಜನರಿಗೆ ವಸತಿ ಕೊಡುತ್ತೇವೆ, ಜನರಿಗೆ ಆಹಾರ ಕೊಡುತ್ತೇವೆ, ಜನರಿಗೆ ಮನೆ ಕೊಡುತ್ತೇವೆ ಎಂಬಂತಹ ಘೋಷಣೆಗಳು. ಇದು ನಮ್ಮ ಸರ್ಕಾರದ ಘೋಷಣೆಗಳಾಗಿತ್ತು. ಇವತ್ತು ನಾವು ಗುಸ್ ಗುಸ್ಗೆ ಮಾರೆಗೆ ಎಂಬುದು ಘೋಷಣೆ ಆಗ್ತಾ ಇದೆ. ನಾವು ದೇಶಕ್ಕೆ ಬೆಂಕಿ ಕೊಡುತ್ತೇವೆ ಎಂಬುದು ಇವತ್ತು ಘೋಷಣೆಯಾಗಿ ಮಾಡ್ತಾ ಇದೆ. ಮತ್ತು ಅದರ ಆಧಾರದಲ್ಲಿ ಇವತ್ತು ದೇಶವನ್ನು ಆಳಲಿಕ್ಕೆ ಹೊರಡ್ತಾ ಇದ್ದಾರೆ. ಇವತ್ತು ಜನರನ್ನು ಬಾಂಬ್ ಸ್ಫೋಟಗಳನ್ನು ಮಾಡಿ ಜನರಲ್ಲಿ ಭೀತಿ ಹುಟ್ಟಿಸಿ, ಜನರ ಭಯೋತ್ಪಾದನೆಯ ಭೀತಿಯನ್ನು ಹುಟ್ಟಿಸಿ ಜನರಲ್ಲಿ ಇವತ್ತು ದೇಶ ಆಳುವಂತಹ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ನಮ್ಮನ್ನು ಆಳುತ್ತಿರುವಂತಹ ಈ ದೇಶ, ಇದು ನಾಲಾಯಕರ ಸರ್ಕಾರ, ಅನರ್ಹರ ಸರ್ಕಾರ, ಇವರು ಅಧಿಕಾರ ನಡೆಸಲು ಅನರ್ಹರು ಎಂಬುದನ್ನು ಇವತ್ತು ಈ ದೇಶದ ಮೂಲೆ ಮೂಲೆಗೆ ನಾವು ಮುಟ್ಟಿಸ್ತಾ ಇದ್ದೇವೆ. ಇಂತಹ ಪ್ರದರ್ಶನಗಳ ಮೂಲಕ ಮತ್ತು ಇಂತಹ ಮೆರವಣಿಗೆಗಳ ಮೂಲಕ ನಾವು ಇವತ್ತು ಅವರಿಗೆ ಕರೆ ಕೊಡ್ತೇವೆ, ಹೇಳ್ತೇವೆ, ನೀವು ಗೋಲ್ವಾಲ್ಕರ್ ಮತ್ತು ಸಾವರ್ಕರ್ ಸಿದ್ಧಾಂತಗಳಿಗೆ ಬದ್ಧವಾಗಿ ಎಷ್ಟು ಬೇಕಾದರೂ ಈ ದೇಶವನ್ನು ನುಚ್ಚುನೂರು ಮಾಡಲು, ತುಂಡು ತುಂಡಾಗಿರಿಸಲು ನೀವು ಹೋರಾಡುತ್ತೀರಿ. ನಾವು ಅಂಬೇಡ್ಕರ್ ಸಂವಿಧಾನದ ಬುನಾದಿಯ ಮೇಲೆ ಈ ದೇಶವನ್ನು ಒಂದಾಗಿಸಲಿಕ್ಕೆ ನಾವು ಅಂಬೇಡ್ಕರ್ ಸಂವಿಧಾನಕ್ಕೆ ಬದ್ಧವಾಗಿ, ಅಂಬೇಡ್ಕರ್ ಸಂವಿಧಾನಗಳ ಬುನಾದಿಗಳ ಮೇಲೆ ಈ ದೇಶವನ್ನು ಕಟ್ಟಲು ಮುಂದೆ ಬರುತ್ತೇವೆ ಮತ್ತು ನಿರಂತರ ಹೋರಾಡುತ್ತಾ ಇರುತ್ತೇವೆ. ಇವಿಷ್ಟು ನಾವು ಈ ಪ್ರಕ್ರಿಯೆ ಇನ್ನೂ ಕೂಡ ನಿರಂತರ ಮುಂದುವರಿಯುತ್ತಲೇ ಇರುತ್ತದೆ. ಎಲ್ಲಿಯ ತನಕ ನಮ್ಮ ಕೇಂದ್ರ ಸರ್ಕಾರ ಅದು ಈ ಅಕ್ರಮ ಕಾನೂನುಗಳನ್ನು ಸಿಎಎ ಮತ್ತು ಎನ್ಆರ್ಸಿ ಅಂತಹ ಈ ದೇಶದ ದಲಿತರನ್ನು, ಆದಿವಾಸಿಗಳನ್ನು, ದುರ್ಬಲರನ್ನು, ಅಲ್ಪಸಂಖ್ಯಾತರನ್ನು ಅಸಹಾಯಕರನ್ನಾಗಿ ಮಾಡುವಂತಹ, ನಿರ್ಗತಿಕರನ್ನಾಗಿ ಮಾಡುವಂತಹ, ನಿರ್ವಸಿತರನ್ನಾಗಿ ಮಾಡುವಂತಹ ಈ ಕಾನೂನನ್ನು ಎಲ್ಲಿಯ ತನಕ ಸರ್ಕಾರ ಹಿಂತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ಈ ನಮ್ಮ ಹೋರಾಟ ಮುಂದುವರಿಯುತ್ತಲೇ ಇರುತ್ತದೆ. ಇದು ನಿರಂತರ ಜಾರಿ ಇರುತ್ತದೆ. ಇದು ಇವತ್ತು ನಾವು ಇಲ್ಲಿ ಪಂಜಿನ ಮೆರವಣಿಗೆ ನಡೆಸ್ತಾ ಇದ್ದೇವೆ. ನಾಡಿದ್ದು 30ನೇ ತಾರೀಕಿಗೆ
ನಾಡಿದ್ದು 30ನೇ ತಾರೀಕಿಗೆ ನಾವು ಇಡೀ ಜಿಲ್ಲೆಯ ಎಲ್ಲ ಧರ್ಮಗಳ ಎಲ್ಲ ಸಮುದಾಯಗಳ ಎಲ್ಲ ಸಂಘಟನೆಗಳ ಈ ದೇಶದ ಶಾಂತಿಪ್ರಿಯ ನ್ಯಾಯಪ್ರಿಯ ಜನರು ಒಂದಾಗಿ ಒಂದು ದೊಡ್ಡ ಬೃಹತ್ ಪ್ರದರ್ಶನವನ್ನು ಪ್ರತಿಭಟನೆಯನ್ನು ನಾವು ಉಡುಪಿಯ ಈ ಮಿಷನ್ ಕಂಪೌಂಡ್ ಗ್ರೌಂಡ್ ಅಲ್ಲಿ ಕೂಡ ನಡೆಸ್ತಾ ಇದ್ದೇವೆ. ಇವತ್ತು ನೀವು ಎಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರೋ ಅದಕ್ಕೂ ಆ ಕಾರ್ಯಕ್ರಮಕ್ಕೆ ನಿಮ್ಮ ಮಿತ್ರರನ್ನು ಸೇರಿಸಿಕೊಂಡು ಅತಿ ದೊಡ್ಡ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿಯೂ ನೀವು ಭಾಗವಹಿಸಿ ನಾನು ಅಂದು ಉಪಸ್ಥಿತರಿರ್ತೇನೆ, ನೀವೆಲ್ಲರೂ ಅಂದು ಹಾಜರಿರಿ ಮತ್ತು ಈ ಹೋರಾಟಕ್ಕೆ ಹೋರಾಟವನ್ನು ಒಂದು ಗುರಿಗೆ ಮುಟ್ಟಿಸುವ ತನಕ ನಾವು ವಿಶ್ರಮಿಸದಿರೋಣ, ನಿರಂತರ ಹೋರಾಡುತ್ತಿರೋಣ ಎನ್ನುವ ಹಾರಿಕೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ವಂದನೆಗಳು ಸರ್. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿ ತಮಗೆ ಅಭಿನಂದನೆ ಸಲ್ಲಿಸ್ತಾ ಮುಂದೆ ಆಜಾದಿ 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 ಜಾನ್ ಸೇ ಪ್ಯಾರೆ ಆಜಾದಿ ಶಾನ್ ಹಮಾರೆ ಆಜಾದಿ ಆಂಖ್ ಹಮಾರಾ ಆಜಾದಿ ಹಮ್ ನಹೀಂ ಝುಕೇಂಗೇ ಆಜಾದಿ ಹಮ್ ನಹೀಂ ರುಕೇಂಗೇ ಆಜಾದಿ ಹಮ್ ಲೇಕೇ ರಹೇಂಗೇ ಆಜಾದಿ ಹಮ್ ಲೇಕೇ ರಹೇಂಗೇ ಆಜಾದಿ ಜಾನ್ ಹಮಾರೆ ಆಜಾದಿ ಶಾನ್ ಹಮಾರೆ ಆಜಾದಿ ತುಮ್ ಭೀ ಬೋಲೋ ಆಜಾದಿ ಹಮ್ ಭೀ ಬೋಲೆ ಆಜಾದಿ ತುಮ್ ಭೀ ಬೋಲೋ ಆಜಾದಿ ಹಮ್ ಭೀ ಬೋಲೆ ಆಜಾದಿ ಆಗೇ ಸೇ ಬೋಲೋ ಆಜಾದಿ ಪೀಛೆ ಸೇ ಬೋಲೋ ಆಜಾದಿ ದಾಯೇ ಸೇ ಬೋಲೋ ಆಜಾದಿ ಬಾಯೇ ಸೇ ಬೋಲೋ ಆಜಾದಿ 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 ಆಜಾದಿ. ವಂದನೆಗಳೇ. ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಹಿರಿಯ ಚಿಂತಕರಾದಂತ ಜಿ ರಾಜಶೇಖರ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಾಗಿ ಕೇಳ್ಕೊಳ್ತಿದ್ದೆ. ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ ಪ್ರಧಾನ ಸ್ಫೂರ್ತಿಯಾಗಿರುವ ಅಂಬೇಡ್ಕರ್ ಅವರನ್ನು ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸಿ ನಾನು ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ಹಾಗೆಂದರೆ ಅಂಬೇಡ್ಕರ್ ಅವರನ್ನು ನೆನೆಯುವುದು ಎಂದರೆ ಏನು? ಬಾಬಾ ಸಾಹೇಬರು ಅವಿರತ ಶ್ರಮದ ಫಲವಾಗಿ ರಚನೆಯಾದ ಭಾರತ ಸಂವಿಧಾನದ ಮೊದಲ ಪುಟದ ಮೇಲೆಯೇ ಚಲನಶೀಲತೆ ಮತ್ತು ಅಹಿಂಸೆಗಳ ಸಂಕೇತವಾದ ಅಶೋಕ ಚಕ್ರ ನಮ್ಮ ಗಮನ ಸೆಳೆಯುತ್ತದೆ. ಬಾಬಾ ಸಾಹೇಬರು ಜೀವನ ಪರ್ಯಂತ ನಡೆಸಿದ ಹೋರಾಟದಲ್ಲಿ ಎಲ್ಲೂ ಅವರು ಹಿಂಸೆಯನ್ನು ಎತ್ತಿ ಹಿಡಿಯಲಿಲ್ಲ ಎಂಬುದನ್ನು ನಾವು ಅಗತ್ಯ ಗಮನಿಸಬೇಕು. ಅಶೋಕ ಚಕ್ರ ಸಂವಿಧಾನದ ಮೊದಲ ಪುಟದಲ್ಲಿರುವ ಅಶೋಕ ಚಕ್ರದಡಿ ಸತ್ಯಮೇವ ಜಯತೆ ಎಂಬ ವಾಕ್ಯವಿದೆ. ಗಾಂಧೀಜಿ ತನ್ನ ಈ ಶಬ್ದವನ್ನು ಬೀಜ ಮಂತ್ರವಾಗಿರಿಸಿಕೊಂಡು ಬ್ರಿಟಿಷ್ ವಸಾಹತುಶಾಹಿಯ ವಿರುದ್ಧ ತನ್ನ ಸತ್ಯಾಗ್ರಹ ಹೋರಾಟವನ್ನು ರೂಪಿಸಿದ್ದರು. ಗೆದ್ದವರು ಬರೆದದ್ದು ಮಾತ್ರ ಚರಿತ್ರೆ ಎಂದು ಗೆದ್ದವರು ಹಾಗೂ ಸೋತವರು ಎಲ್ಲರೂ ನಂಬಿದ ಕಾಲಘಟ್ಟದಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಚರಿತ್ರೆಯ ಚಕ್ರವರನ್ನೇ ತಿರುವು ಮುರುವು ಮಾಡಿದರು. ಸಾವಿರಾರು ವರ್ಷಗಳ ಭವ್ಯ ಸಾಂಸ್ಕೃತಿಕ ಚರಿತ್ರೆಯನ್ನು ಹೊಂದಿರುವ ನಮ್ಮೀ ಭಾರತದ ಚರಿತ್ರೆಯಲ್ಲಿ ಮೊದಲ ಬಾರಿಗೆ ದೇಶದ ಎಲ್ಲ ಪ್ರಜೆಗಳು ಜಾತಿ ಮತ ಧರ್ಮಗಳ ಭೇದವನ್ನು ಲೆಕ್ಕಿಸದೆ ಹೆಣ್ಣು ಗಂಡು ಎಂಬ ಲಿಂಗ ಅಸಮಾನತೆಯನ್ನು ಸಹ ತೊಡೆದುಹಾಕಿ ಭಾರತ ಒಂದು ಸ್ವತಂತ್ರ ಸಾರ್ವಭೌಮ ಪ್ರಜಾಸತ್ತಾತ್ಮಕ ದೇಶ ಎಂದು ಬಾಬಾ ಸಾಹೇಬರು ಕಾರಣಪುರುಷರಾಗಿದ್ದ ಭಾರತದ ಸಂವಿಧಾನ ಪ್ರತಿಪಾದಿಸಿತು. ಇತಿಹಾಸ ಚಕ್ರ ಮತ್ತೆ ಮುನ್ನಡೆಯಿತು. ಹಾಲಿ ಕೇಂದ್ರ ಸರ್ಕಾರ ಇದೀಗ ಜಾರಿಗೊಳಿಸಲು ಹೊರಟಿರುವ ಪೌರತ್ವ ತಿದ್ದುಪಡಿ ಕಾಯ್ದೆ ಭಾರತ ಸಂವಿಧಾನದ ಮೂಲಭೂತ ಆಶಯಗಳಿಗೆ ದ್ರೋಹ ಬಗೆದಿದೆ. ಈ ಕಾಯ್ದೆಯ ಪ್ರಕಾರ ನಮ್ಮ ನೆರೆಯ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಬಂದ ಮುಸ್ಲಿಮೇತರ ಪ್ರಜೆಗಳಿಗೆ ಮಾತ್ರ ಭಾರತದ ಪೌರರಾಗುವ ಅವಕಾಶವಿದೆ. ಹಾಗಿದ್ದರೆ ಈಗಾಗಲೇ ದೊಡ್ಡ ಸಂಖ್ಯೆಯಲ್ಲಿ ಭಾರತದಲ್ಲಿ ನೆಲೆಸಿರುವ ಮ್ಯಾನ್ಮಾರ್ನ ರೋಹಿಂಗ್ಯಾ ಮುಸ್ಲಿಮರ ಪಾಡಿಯನು, ಶ್ರೀಲಂಕಾದ ಅಂತರ್ಯುದ್ಧದಿಂದಾಗಿ ನಿರಾಶ್ರಿತರಾದ ತಮಿಳು ಮೂಲದ ಮುಸ್ಲಿಂ ಸಮುದಾಯಕ್ಕೆ ಯಾರು ಉತ್ತರದಾಯಿಗಳು? ಸಾರಾ ಸಗಟಾಗಿ ಮುಸ್ಲಿಂ ಸಮುದಾಯಕ್ಕೆ ಒಂದು ಮನೋಧರ್ಮ, ಒಂದು ಸಂಸ್ಕೃತಿ, ಒಂದು ಭಾಷೆಗಳನ್ನು ಆರೋಪಿಸುವ ಈ ಮನಸ್ಥಿತಿ
ಜಾಗತಿಕ ಮುಸ್ಲಿಂ ಸಮುದಾಯದಲ್ಲಿ ಪ್ರವಾದಿ ಅಲ್ಲಾಹುವಿನಲ್ಲಿ ನಂಬಿಕೆ ಹೊರತಾಗಿ ಬೇರೆ ಯಾವ ಬಗೆಯ ಸಮಾನತೆ ಇದೆ ಎಂದು ಎಂಬ ಕುರಿತು ಯೋಚಿಸಬೇಕು. ದೇಶ, ಪ್ರಾಂತ್ಯ, ಭಾಷೆ, ಸಂಸ್ಕೃತಿ, ಆಚಾರ ವಿಹಾರ, ಉಡುಪು ತೊಡಪು, ಬದುಕಿನ ಈ ಎಲ್ಲ ಮೂಲಭೂತ ವಿವರಗಳಲ್ಲೂ ದೇಶದಿಂದ ದೇಶಕ್ಕೆ, ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ, ಮುಸ್ಲಿಂ ಸಮುದಾಯದ ಒಳಗೇನೆ ಇರುವ ಅಪಾರ ವ್ಯತ್ಯಾಸ ಕಣ್ಣಿದ್ದವರಿಗೆ ಕಾಣಿಸುತ್ತದೆ. ನಮ್ಮ ರಾಜ್ಯದ ಮುಸ್ಲಿಂ ಧರ್ಮೀಯರ ಒಳಗೇನೆ ಎಷ್ಟು ವೈವಿಧ್ಯಗಳಿವೆ. ಗುಲ್ಬರ್ಗ, ರಾಯಚೂರು, ಬಿಜಾಪುರಗಳ ಮುಸ್ಲಿಮರು ಮತ್ತು ಉಡುಪಿ ಮಂಗಳೂರುಗಳ ಮುಸ್ಲಿಮರ ನಡುವೆ ಎಷ್ಟು ವ್ಯತ್ಯಾಸಗಳಿವೆ. ಕೇಂದ್ರ ಸರ್ಕಾರ ಈ ಕಾಯ್ದೆಯ ಮುಖಾಂತರ ಮುಸ್ಲಿಂ ಸಮುದಾಯದ ವೈವಿಧ್ಯಮಯ ಸಂಸ್ಕೃತಿಯನ್ನು ಅಲ್ಲಗೆಳೆಯುತ್ತಿದೆ. ಒಂದು ಸಮುದಾಯದ ಸಂಸ್ಕೃತಿಯನ್ನು ಅಲ್ಲಗೆಳೆಯುವುದು ಎಂದರೆ ಆ ಸಮುದಾಯಕ್ಕೆ ಸೇರಿದ ಜನರ ಇರಸ್ಥಿತಿಯನ್ನೇ ಕೊನೆಗೊಳಿಸಿದಂತೆ. ಈ ಮಾತಿಗೆ ಒಂದು ಉದಾಹರಣೆ ಕೊಡುವುದಾದರೆ, ದೇಶದ ಹಾಲಿ ಪ್ರಜಾತಿನಿ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದಾಗ 2002 ಸಂಭವಿಸಿದ ಮುಸ್ಲಿಂ ನರಹತ್ಯೆ ಕುರಿತು ಇದುವರೆಗೆ ದೇಶದ ಪ್ರಧಾನಿ ಒಂದು ಕ್ಷಮೆ ಕೋರಿಲ್ಲ. ಅವರಿಗೆ ಆ ಕರಾಳ ಕೃತ್ಯದ ಬಗ್ಗೆ ವ್ಯಥೆಯೂ ಇಲ್ಲ. 2002 ಮೊದಲು 1992 ಹಾಲಿ ಪ್ರಧಾನಿಯವರು ಮಹಾನ್ ನೇತಾರರಾಗಿರುವ ಬಿಜೆಪಿ ಪಕ್ಷದ ಕಾರಾಳುಗಳೇ ಉತ್ತರ ಪ್ರದೇಶದ ಫೈಜಾಬಾದ್ ನಗರದ ಅಯೋಧ್ಯೆಯಲ್ಲಿರುವ ಬಾಬ್ರಿ ಮಸೀದಿಯನ್ನು ಧ್ವಂಸಗೊಳಿಸಿತು. ಅದೇ ದಿನ ಸಂಜೆ ಮುಂಬೈಯಲ್ಲಿ ಪ್ರಾರಂಭವಾದ ಭಾರತ ಕೋಮು ಹಿಂಸಾಚಾರ ಭೀಕರ ಕೋಮು ಹಿಂಸಾಚಾರ ತಿಂಗಳುಗಟ್ಟಲೆ ಮುಂದುವರಿದು ಹತ್ತಿರ 1,000 ಜನ ಮುಸಲ್ಮಾನರು ಅದರಲ್ಲಿ ಪ್ರಾಣ ಕಳೆದುಕೊಂಡರು. ಹಾಗಿರುತ್ತಾ ಬಿಜೆಪಿ ಈ ದೇಶದ ಹಾಲಿ ಪ್ರಧಾನಿಯವರಂತಹ ಜನನಾಯಕರಿಂದ ಪೌರತ್ವ ತಿದ್ದುಪಡಿ ಕಾಯ್ದೆಗಿಂತ ಉತ್ತಮವಾದ ಏನನ್ನು ತಾನೇ ನಿರೀಕ್ಷಿಸಲು ಸಾಧ್ಯ? ಈ ಜನನಾಯಕರಿಗೆ ದೇಶದ ಮುಸ್ಲಿಮರು ಪ್ರಜೆಗಳು ಆಗಿರಲಿ, ಕನಿಷ್ಠ ಮನುಷ್ಯರೂ ಅಲ್ಲ. ಭಾರತ ಸಂವಿಧಾನದ ಪ್ರಾಥಮಿಕ ಪರಿಚಯ ಬೇಜವಾಬ್ದಾರಿ ಜನಗಳ ಪಕ್ಷ ಬಿಜೆಪಿ ಇನ್ನು ಮುಸ್ಲಿಂ ಸಮುದಾಯದ ತರುಣರ ಮೇಲೆ ಲವ್ ಜಿಹಾದ್ನ ಹಸಿ ಸುಳ್ಳು ಆರೋಪ ಹೋರಿಸುತ್ತಿರುವುದು ಆ ಪಕ್ಷದ ಮುಸ್ಲಿಂ ದ್ವೇಷ ಮಾತ್ರವಲ್ಲ, ಹಿಂದೂ ತರುಣಿಯರ ಬಗ್ಗೆ ಅವರಿಗೆ ಎಷ್ಟು ಕೀಳು ಅಭಿಪ್ರಾಯವಿದೆ ಎಂಬುದಕ್ಕೆ ಕೂಡ ಉದಾಹರಣೆಯಾಗಿದೆ. ಇದೇ ಬಿಜೆಪಿಯ ಈ ಜಿಲ್ಲೆಯ ಪುಡಾರಿ ಕಲೆರ್ತ ಪ್ರಭಾಕರ ಭಟ್ಟ ಈಗ ಕನಕಪುರದ ಪ್ರಸ್ತಾಪಿತ ಯೇಸುಕ್ರಿಸ್ತನ ಪ್ರತಿಮೆಯ ಬಗ್ಗೆ ಬಾಯಿಗೆ ಬಂದದ್ದನ್ನೆಲ್ಲ ಒದರುತ್ತಿದ್ದಾರೆ. ಈ ಪಕ್ಷ ಬರೇ ಬೇಜವಾಬ್ದಾರಿ ಜನಗಳ ಪಕ್ಷ ಮಾತ್ರವಲ್ಲ, ಮಹಾ ನೀಚರ ಪಕ್ಷ ಕೂಡ ಎಂಬ ಮಾತಿಗೆ ಈತ ನಡೆದಾಡುವ ಒಂದು ಉದಾಹರಣೆಯಾಗಿದ್ದಾನೆ. ಈತನಿಗೆ ಗಾಂಧೀಜಿ ಸದಾ ಹೇಳುತ್ತಿದ್ದ, ಅಲ್ಲ ಈಶ್ವರ ಅಲ್ಲ ತೇರೋ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್ ಎಂಬ ಭಜನೆಯ ಸೊಲ್ಲನ್ನು ಯಾರಾದರೂ ನೆನಪಿಸಬೇಕು. ಆ ಮುಖಾಂತರವಾದರೂ ಈತನಿಗೆ ಸನ್ಮತಿ ದೊರೆಯಲಿ ಎಂದು ಪ್ರಾರ್ಥಿಸಬೇಕು. ಹಾಗೆಯೇ ಶಿಕ್ಷಣ ಸಂಸ್ಥೆಯೊಂದರ ಮಾಲೀಕನಾಗಿರುವ ಈ ಮೂರ್ಖನಿಗೆ ಗಾಂಧೀಜಿಯವರಿಗೆ ಪ್ರಿಯವಾದ ಬೈಬಲ್ನ ಬೆಟ್ಟದ ಮೇಲಿನ ಬೋಧನೆ ಸರ್ಮನ್ ಆನ್ ದ ಮೌಂಟ್ ಕೂಡ ತುಂಬಾ ಪ್ರಿಯವಾಗಿತ್ತು ಎಂಬುದನ್ನು ತಿಳಿ ಹೇಳಬೇಕಾಗಿದೆ. ನಮಸ್ಕಾರ. ವಂದನೆಗಳು ಸರ್. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿಗೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಅಮೃತ್ ಚೆನ್ನೈ ಸರ್, ಪ್ರಗತಿಪರ ಹೋರಾಟಗಾರರು ನಮ್ಮನ್ನು ಉದ್ದೇಶಿಸಿ ಅಂದ್ರೆ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಸಂಘಟಕರೇ, ಇಲ್ಲಿ ಉಪಸ್ಥಿತರಿದ್ದ ಎಲ್ಲ ಪ್ರತಿಭಟನಾಕಾರರೇ, ಇವತ್ತು ಇಡೀ ದೇಶದ ನಾಗರಿಕರು, ವಿದ್ಯಾರ್ಥಿಗಳು, ಪ್ರಗತಿಪರ ಚಿಂತಕರು,
ಸಂವಿಧಾನ ಪ್ರೇಮಿಗಳು, ಭಾರತದ ಮಣ್ಣಿನ ಮೇಲೆ ಇದ್ದಂತ ಪ್ರೀತಿ ಇದ್ದಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇವತ್ತು ಬೀದಿಗಿಳಿದು ಒಕ್ಕರಲ್ನಿಂದ ಹೇಳ್ತಾ ಇದ್ದಾರೆ, ಮೋದಿ ಹಟಾವೋ ದೇಶ್ ಬಚಾವೋ ಅಂತ ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವರು ಅಭಿವೃದ್ಧಿಯ ಭರವಸೆಗಳನ್ನ ಕೊಟ್ಟು ದೇಶವನ್ನ ಸೂಪರ್ ಪವರ್ ಮಾಡ್ತೇನೆ ಅಂತ ಹೇಳಿ ನಮ್ಮ ಯುವ ಜನರಿಗೆ ಮೂರ್ಖರನ್ನಾಗಿ ಮಾಡಿ ಅಧಿಕಾರಕ್ಕೆ ಬಂದ ಮೇಲೆ ನಿರಂತರವಾಗಿ ಇವರು ಮಾಡ್ತಾ ಇರೋದು ಏನಪ್ಪ ಅಂದ್ರೆ, ಈ ದೇಶದ ಆತ್ಮ ಆಗಿರತಕ್ಕಂತಹ ಸಂವಿಧಾನದ ಮೇಲೆ ಕೊಡಲಿ ಏಟನ್ನ ಇವರು ಕೊಡ್ತಾ ಇದ್ದಾರೆ. ಆದ್ರೆ ಎಲ್ಲಿ ತನಕ ನಮ್ಮ ನಿಮ್ಮಂತ ಜನರು ಈ ದೇಶದಲ್ಲಿ ಜೀವಂತ ಇದ್ದಾರ ಅಲ್ಲಿ ತನಕ ಸಂವಿಧಾನದ ಒಂದೇ ಒಂದು ಪುಟವನ್ನು ಹಾಳು ಮಾಡ್ಲಿಕ್ಕೆ ನಾವು ಬಿಡುವುದಿಲ್ಲ ಅಂತ ಇವತ್ತು ನಾವು ಪ್ರತಿಜ್ಞೆ ಮಾಡಬೇಕಾಗ್ತದೆ. ಸ್ವಲ್ಪ ದಿನ ಹಿಂದೆ ಇದೇ ಜಾಗದಲ್ಲಿ ನಾನೊಂದು ಭಾಷಣ ಮಾಡಿದ್ದೆ. ನಮ್ಮ ಕರ್ನಾಟಕದ ಸಚಿವರೊಬ್ಬರು ಅಂಬೇಡ್ಕರ್ ಸಂವಿಧಾನವನ್ನ ಬರೀಲೇ ಇಲ್ಲ ಅಂತ ಒಂದು ಅತ್ಯಂತ ಕೀಳುಮಟ್ಟದ ಹೇಳಿಕೆಯನ್ನು ಕೊಟ್ಟರು. ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ, ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಭಾರತದ ಪರಿಸ್ಥಿತಿ ಬಹಳ ಹಾಳಿತ್ತು, ಬಹಳ ಕೆಟ್ಟದಾಗಿತ್ತು. ನಿರುದ್ಯೋಗ, ರೋಗ ರುಜಿನಗಳು, ತುಂಡರಸರ ಒಂದು ಕಾಟ ಮತ್ತು ಐಕ್ಯತೆಗೆ ಯಾವುದೇ ರೀತಿಯ ಒಂದು ದೇಶದ ಪರಿಸ್ಥಿತಿ ಬಹಳ ಹಾಳಿತ್ತು. ಆದ್ರೆ ಇವತ್ತು ಭಾರತ ಒಂದು ವಿಶ್ವದಲ್ಲೇ ಒಂದು ಗೌರವಯುತವಾದಂತಹ ಸ್ಥಾನ ಪಡೆದಿರಬೇಕಾದ್ರೆ ಅಂಬೇಡ್ಕರ್ ಅವರು ಬರೆದಂತ ಧರ್ಮ ನಿರಪೇಕ್ಷ ಭಾರತದ ಸಂವಿಧಾನ ಅದಕ್ಕೆ ಬಹಳ ಒಂದು ಮುಖ್ಯವಾದ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ರೆ ಇವತ್ತು ನಿಧಾನವಾಗಿ ಯುವಜನರ ಮನಸ್ಸಿಂದ ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಭವಿಷ್ಯದ ಭಾರತದ ಕನಸನ್ನ ಕಂಡು ಈ ದೇಶವನ್ನ ನಿರ್ಮಾಣ ಮಾಡಿದ್ರ ಅವರ ನೆನಪನ್ನೇ ಈ ಒಂದು ಯುವ ಜನರ ಮನಸ್ಸಿನಿಂದ ತೆಗೆದು ಇವರು ಪೂಜೆ ಮಾಡುವಂತಹ ನಾಥುರಾಮ್ ಗೋಡ್ಸೆ ಇರ್ಬೋದು, ಇವರು ಪೂಜೆ ಮಾಡುವಂತ ಹೇಡಿ ಸಾವರ್ಕರ್ ಇರ್ಬೋದು, ಇಂಥವರ ಪಾಠಗಳನ್ನೇ, ಇಂಥವರ ಮೂರ್ತಿಗಳನ್ನೇ, ಇಂಥವರ ಒಂದು ಸುಳ್ಳು ವಿಚಾರಗಳನ್ನೇ ಯುವ ಜನರ ಮನಸ್ಸಿಗೆ ತುಂಬುವಂತ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇದೆ. ಇವತ್ತು ಸಿಎ ಎಂಬುವಂತದ್ದು ಖಂಡಿತವಾಗಿ ಮುಸಲ್ಮಾನ ವಿರೋಧಿ ಮಾತ್ರ ಅಲ್ಲ, ಯಾರು ಈ ದೇಶದಲ್ಲಿ ಆರ್ಥಿಕವಾಗಿ ಬಡವರಿರ್ತಾರ, ಯಾರು ಪ್ರವಾಹದ ಸಂದರ್ಭದಲ್ಲಿ ಅದೆಷ್ಟೋ ಒಂದು ಊರಿನಿಂದ ಬೇರೆ ಬೇರೆ ಊರುಗಳಿಗೆ ಬಂದು ಜೀವನವನ್ನು ಮಾಡ್ತಾ ಇರ್ತಾರ, ಯಾರು ಹೆಣ್ಣು ಮಗಳು ಮದುವೆಯಾಗಿ ತನ್ನ ತಂದೆಯ ಮನೆಯನ್ನು ಬಿಟ್ಟು ಗಂಡನ ಮನೆಯಲ್ಲಿ ಕೆಲವು ದಶಕಗಳಿಂದ ವಾಸ ಮಾಡ್ತಾ ಇರ್ತಾರ. ಇಂಥ ಬಡವರ ವಿರೋಧಿ ಕಾಯ್ದೆ ಇದು ಬಡವರ ವಿರೋಧಿ ಕಾಯ್ದೆ ವಿನಃ ಯಾವುದೇ ಒಂದು ಜಾತಿ ಧರ್ಮದವರ ವಿರೋಧಿ ಕಾಯ್ದೆ ಅಲ್ಲ. ಆದ್ರೆ ಸಾಮಾನ್ಯವಾಗಿ ನಾವು ನೋಡ್ಲಿಕ್ಕೆ ಹೋದ್ರೆ ಈ ದೇಶದಲ್ಲಿ ಇವತ್ತು ಆದಿವಾಸಿಗಳ ಹತ್ರ, ಬುಡಕಟ್ಟು ಜನಾಂಗದವರ ಹತ್ರ, ಕೂಲಿ ಕಾರ್ಮಿಕರ ಹತ್ರ ಇವತ್ತು ಬೇಕಾದಂತಹ ದಾಖಲೆಗಳು ಇರೋದಿಲ್ಲ. ಅಸ್ಸಾಂನಲ್ಲಿ ಈಗಾಗಲೇ 18 ಲಕ್ಷ ಜನರನ್ನ ಇವರು ಈ ದೇಶದ ಪ್ರಜೆಗಳಲ್ಲ ಅಂತ ಗುರುತಿಸಿದ್ದಾರೆ. 18 ಲಕ್ಷ ಜನರನ್ನ ಇವರು ನಾಳೆ ಡಿಟೆನ್ಷನ್ ಸೆಂಟರ್ಗಳು, ದಿಗ್ಬಂಧನ ಕೇಂದ್ರಗಳನ್ನ ಮಾಡಿ ಇಡಬೇಕಾದ್ರೆ 3 ಕೋಟಿ ರೂಪಾಯಿಗೆ ಬರೀ 45,000 ಅಲ್ಲ, 3 ಕೋಟಿ ಜನ ಅಲ್ಲಿದ್ದದು, ಆದ್ರೆ ಒಂದೊಂದು ಕೇಂದ್ರಕ್ಕೆ ತಗಲುವಂತ ಖರ್ಚು ಇವತ್ತು ಲೆಕ್ಕ ಹಾಕಿದ್ರೆ ಭಾರತ ದೇಶದ ಖಜಾನೆ ಈ NPR, NRC ಮತ್ತು CA ಇಂದ ದಿವಾಳಿ ಆಗುದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ, ಯಾರಾದ್ರೂ ಯುವಕರು ಪ್ರಧಾನಮಂತ್ರಿ ಹತ್ರ ಹೋಗಿ CA ಆಗ್ಬೇಕು ಅಂತ ಹೇಳಿದಾರ? ಯುವಕರು ಕೇಳ್ತಾ ಇರುವಂತದ್ದು ಉದ್ಯೋಗ ಕೊಡಿ ಅಂತ, ನೀರು ಕೊಡಿ, ರಸ್ತೆ ಕೊಡಿ, ದಾರಿದೀಪ ಕೊಡಿ, ರೈತರು ಕೇಳ್ತಾ ಇರುವಂತದ್ದು ನೆರೆ ಪರಿಹಾರ ಕೊಡಿ ಅಂತ. ಆದ್ರೆ ಯಾರೂ ಕೇಳದ, ಈ ದೇಶದ ಯಾವ ನಾಗರಿಕನೂ ಬಯಸದ CAಯನ್ನ ಇವತ್ತು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಇದರ ವಿರುದ್ಧ ಒಂದು ಬೃಹತ್ ಜನಜಾಗೃತಿಯನ್ನ ಮಾಡಬೇಕಾಗ್ತದೆ. ಈ ಸರಕಾರ ಕುರುಡಾಗಿದೆ, ಈ ಸರಕಾರ ಕಿವುಡಾಗಿದೆ, ಈ ಸರಕಾರ ಕೇವಲ ಶ್ರೀಮಂತ ಉದ್ಯಮಿಗಳಿಗೋಸ್ಕರ ಕೆಲಸ ಮಾಡ್ತಾ ಇದೆ. ಆದ್ರೆ ಈ ದೇಶ ಕಟ್ಟಿದ್ದು ಸಾಮಾನ್ಯ ಜನರು, ಈ ದೇಶವನ್ನ ಕಟ್ಟಿದ್ರು ದಲಿತರು, ಈ ದೇಶವನ್ನ ಕಟ್ಟಿದ್ರು ಅಲ್ಪಸಂಖ್ಯಾತರು, ಈ ದೇಶವನ್ನ ಕಟ್ಟಿದ್ದು ಕಾರ್ಮಿಕರು. ಆದ್ರೆ ಇವರ ಹಿತಾಸಕ್ತಿಯನ್ನ ಈ ಸರ್ಕಾರ ಕಾಪಾಡ್ತಾ ಇಲ್ಲ. ಹಾಗಾಗಿ
ಇವತ್ತು ನಾನು ದಲಿತ ಸಂಘರ್ಷ ಸಮಿತಿಯವರನ್ನ ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ಎಷ್ಟೇ ಸರ್ಕಾರ ನಮ್ಮ ಧ್ವನಿಯನ್ನು ಹತ್ತಿಕ್ಕುವ ಕೆಲಸ ಮಾಡಿದರೂ ಕೂಡ ದಲಿತ ಸಂಘರ್ಷ ಸಮಿತಿಯವರು ಒಂದು ಕೆಚ್ಚೆದೆಯಿಂದ ಇವತ್ತು ಈ ಒಂದು ಪಂಜಿನ ಮೆರವಣಿಗೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಬೆಂಕಿಯ ಬಿಸಿ ಸರ್ಕಾರದ ಕುರ್ಚಿಗೆ ಅವರ ಬುಡಕ್ಕೆ ತಗಲುವ ತನಕ ಈ ಬೆಂಕಿ ಆರಬಾರದು, ಪ್ರತಿಭಟನೆ ಕಿಚ್ಚು ಆರಬಾರದು ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ವಂದಿಸ್ತೇನೆ. ಒಂದು ಘೋಷಣೆಯನ್ನ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ಸೇರಿ ಯಾರ್ಯಾರು ಈ ದೇಶದ ಮಣ್ಣನ್ನು ಪ್ರೀತಿಸ್ತಾರ, ಯಾರ್ಯಾರು ಅಂಬೇಡ್ಕರ್ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಡ್ತಾರ, ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರು ಉಡುಪಿಯಲ್ಲಿ ಜನವರಿ 30ನೇ ತಾರೀಕು ಇವತ್ತು ಇಡೀ ದೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಯುವ ಮುಖಂಡ ಮೇಲೆ ಬರ್ತಾ ಇದ್ದಾರೆ. ಅವರ ಹೆಸರು ಚಂದ್ರಶೇಖರ್ ಆಜಾದ್ ಅಂತ, ಭೀಮ್ ಆರ್ಮಿಯ ಅಧ್ಯಕ್ಷರವರು. ಅವರು ಉಡುಪಿಗೆ ಬಂದು ಎಲ್ಲರನ್ನ ಉದ್ದೇಶಿಸಿ ಈ ಒಂದು ಸಿಎ ವಿರುದ್ಧ ಜನಜಾಗೃತಿ ಕೆಲಸವನ್ನು ಮಾಡಲಿಕ್ಕಿದ್ದಾರೆ. ತಾವೆಲ್ಲರೂ ತಮ್ಮ ಎಲ್ಲಾ ಸ್ನೇಹಿತರು ಬಂಧುಗಳ ಜೊತೆಗೆ ಅಪಾರ ಸಂಖ್ಯೆಯಲ್ಲಿ ಬರಬೇಕು. 30ನೇ ತಾರೀಕು 2:30 ಗಂಟೆಗೆ ಒಂದು ಪಾದಯಾತ್ರೆ ಇದೆ, 4:30 ಗಂಟೆಗೆ ಉಡುಪಿಯ ಕ್ರಿಶ್ಚಿಯನ್ ಹೈಸ್ಕೂಲ್ ಮೈದಾನದಲ್ಲಿ ಸಮಾವೇಶ ನಡೆಯಕ್ಕಿದೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಬೇಕು ಅಂತ ತಮ್ಮಲ್ಲಿ ಕೋರಿಕೊಳ್ಳುತ್ತಾ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್. ವಂದನೆಗಳು ಸರ್. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದ್ದಕ್ಕೆ. ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಆಜಾದಿ ಆಜಾದಿ ಕುಛ ಭೂಲ್ ಗಯೇ ಕ್ಯಾ, ಕುಛ ಟೂಟ್ ಗಯೇ ಕ್ಯಾ, ಆಜಾದಿ ಕುಛ ಲೇನಾ ಹೈ ಕ್ಯಾ, ಆಜಾದಿ ಅರೆ ಹಾಂ ಲೆಂಗೇ ರಹೇ ಕ್ಯಾ, ಆಜಾದಿ ಅರೆ ಹಿಂದೂ ಮುಸ್ಲಿಂ, ಆಜಾದಿ ಅರೆ ಸಿಖ್ ಈಸಾಯಿ, ಆಜಾದಿ ಮೇರಾ ದೇಶ ಮೇ ಸಾರೇ, ಆಜಾದಿ ಬಾಯಿ ಬಾಯಿ, ಆಜಾದಿ ಅರೆ ಬಾಯಿ ಬಾಯಿ, ಹಮ್ ಲೆಂಗೇ ರಹೇಂಗೇ, ಹಮ್ ಕಹೋ ತುಮ್ ತುಮ್ ತೋ ಕ್ಯಾ ಮಾಂಗ್ ರಹೇ ಹೋ, ಆಜಾದಿ ಕ್ಯಾ ಮಾಂಗ್ ರಹೇ ಹೋ, ಕ್ಯಾ ಲೆಂಗೇ ರಹೇಂಗೇ, ಆಜಾದಿ ಜಲ್ದಿ ಬೋಲೋ, ಆಜಾದಿ ಜೋಶ್ ಬೋಲೋ, ಆಜಾದಿ ಅರೆ ಟಿಕ್ಕೆ ಬೋಲೋ, ಆಜಾದಿ ಝೂಮ್ ಕೆ ಬೋಲೋ, ಆಜಾದಿ ಬೋಲೋ ಬೋಲೋ, ಆಜಾದಿ ಕ್ಯೂ ಚಿನ್ ರಹೇ ಹೋ, ಆಜಾದಿ ಕ್ಯೂ ಚೀನ್ ರಹೇ ಹೋ, ಆಜಾದಿ ಹರ ದೇಶ್ ವಾಸಿ, ಆಜಾದಿ ಅರೆ ಸುಲ್ಲೋ ಬಾಯಿ, ವಂದನೆಗಳು. ಅರೆ ಮೋಟಾ ಬಾಯಿ, ಆಜಾದಿ ಆಜಾದಿ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶಶಿಧರ್ ಹೆಮ್ಮಡಿ ಪತ್ರಕರ್ತರು ಕೂಡ ಭಾಗವಹಿಸಿದ್ದಾರೆ. ಅದೇ ರೀತಿ ವಕೀಲರಾದಂತಹ ಮಂಜುನಾಥ್ ಅವರು ಇದ್ದಾರೆ. ಅದೇ ರೀತಿ ಮಂಜುನಾಥ್ ಮಾತನ್ನ ಧರ್ಮಗುರುಗಳಾದಂತಹ ಫಾದರ್ ವಿಲಿಯಂ ಮಾರ್ಟಿ ಸರ್ ಅವರು ಒಂದೆರಡು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ನಾನು ಹೆಚ್ಚು ಮಾತಾಡೋದಿಲ್ಲ ಅಂದ್ರೆ ಈ ವಿಷಯ ಎಲ್ರಿಗೂ ಗೊತ್ತುಂಟು. ನಾನು ನಿಮ್ಮನ್ನು ಕರೆಯುವುದಿಷ್ಟೇ, ನಾವೆಲ್ಲ ಒಂದು ಎಂಬುದು ಹೇಳೋದಕ್ಕಿದ್ದ ನಾನು ಆ ಮಾತುಗಳನ್ನು ಪ್ರಾರಂಭ ಮಾಡಿಸ್ತೇನೆ, ಅಲ್ಲಿಯೇ ಅಂತ್ಯಗೊಳಿಸ್ತೇನೆ. ಧನ್ಯವಾದಗಳು ಸರ್. ಆಜಾದಿ ಆಜಾದಿ ನಮ್ಮನ್ನ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಪತ್ರಕರ್ತರಾದಂತಹ ಶಶಿಧರ್ ಹೆಮ್ಮಾಡಿ ಸರ್ ಅವರು ದಯವಿಟ್ಟು ವೇದಿಕೆ ಬಂದು ಒಂದೆರಡು ಮಾತಾಡಬೇಕು. ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಪ್ರಜಾಪ್ರಭುತ್ವ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಸಂವಿಧಾನ ವಿರೋಧಿ ನರೇಂದ್ರ ಮೋದಿಗೆ ಧಿಕ್ಕಾರ, ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಧಿಕ್ಕಾರ, ಧಿಕ್ಕಾರ ಸಂವಿಧಾನ ವಿರೋಧಿ ನರೇಂದ್ರ ಮೋದಿಗೆ ಸಿಯಾಸತ್ ಕೋ ಲಹು ಪೀನೆ ಕಿ ಲತ್ ಹೈ, ವರ್ನಾ ಇಸ್ ಮುಲ್ಕ್ ಮೇ ಸಬ್ ಖೈರಿಯತ್ ಹೈ. ಸ್ನೇಹಿತರೆ, ಇವತ್ತು ಏನು ಈ ದೊಂದಿಗಳನ್ನ ನಾವು ಬೆಳಗಿದ್ದೀವಿ ಇಲ್ಲಿ, ಇದನ್ನ ಏನು ಹೊತ್ತಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಉಡುಪಿಯಲ್ಲಿ ಮೊನ್ನೆ ನಡೆದ ಆ ಬೆಳಕಿನ ವೈಭವಕ್ಕಿಂತ ಈ ಒಂದು ದೊಂದಿಯ ಶಕ್ತಿ ಬಹಳ ಹೆಚ್ಚಿದೆ. ಬಹುಶಃ ಪೇಜಾವರ್ ಸ್ವಾಮಿಗಳು ಮೇಲೆ ಹೋದ್ರು, ಅವರಿಗೊಂದು ಆಸೆ ಇತ್ತು ಹಿಂದೂ ರಾಷ್ಟ್ರವನ್ನು ನೋಡಬೇಕು ಅಂತೇಳಿ ಹೇಳಿ, ಪುಣ್ಯಾತ್ಮರಿಗೆ ಆಗ್ಲಿಲ್ಲ. ಇವತ್ತು ಅವರು ಮೇಲೆ ಇರಬಹುದು,
ಅವರು ಈ ದೊಂದಿಗಳನ್ನು ನೋಡಿದ್ರೆ ಇಲ್ಲಪ್ಪ ಇವರು ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಬಿಡೋದೇ ಇಲ್ಲ ಅಂತ ಅವ್ರು ಇವತ್ತು ಖಂಡಿತ ಅವ್ರಿಗೆ ಗೊತ್ತಾಗಿರುತ್ತೆ. ಸ್ನೇಹಿತರೆ, ಯಾವ ರೈಲ್ವೆ ಸ್ಟೇಷನ್ ಇರ್ಲಿಲ್ವೋ ಅಲ್ಲಿ ಚಾ ಮಾರಿದ್ರಂತೆ, ಯಾರ ಕ್ಲಾಸ್ಮೇಟ್ಸ್ ಇಲ್ಲದೆ ಇವರು ಡಿಗ್ರಿ ಮಾಡಿದ್ರಂತೆ, ಈ ದೇಶದ ಒಬ್ಬನೇ ಒಬ್ಬ ಪುಣ್ಯಾತ್ಮ ಇವತ್ತಿನವರೆಗೆ ನರೇಂದ್ರ ಮೋದಿಯ ಕ್ಲಾಸ್ಮೇಟ್ ಅಂತ ಹೇಳಿ ಬರಲಿಲ್ಲ. ಸೇಮ್ ಸೇಮ್, ನಾನು ನರೇಂದ್ರ ಮೋದಿಯವರಿಗೆ ಓದಿದ್ದೇನೆ ಅಥವಾ ಅವರು ಆವಾಗ ಇಲ್ಲದ ರೈಲ್ವೆ ಸ್ಟೇಷನ್ ಅಲ್ಲಿ ಚಾ ಕುಡಿದಿದ್ದೇನೆ ಅಂತ ಯಾರು ಮುಂದೆ ಬರಲಿಲ್ಲ. ಎಲ್ಲಿ ಓದಿದ್ದಾರೆ ದಾಖಲೆ ಇಲ್ಲ, ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ, ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಕೂಡ ಇವರದ್ದು ಪ್ರಿಂಟ್ ಆಗಿದ್ದು, ಸಂಡೆ ಕಚೇರಿ ರಜೆ ಇದ್ದ ದಿನ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಮಾಡಿದ್ದಾರೆ. ಅವರು ನಮ್ಮ ಹತ್ರ ಬಂದು ಇವತ್ತು ದಾಖಲೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಿಮ್ ಗೊತ್ತಿರ್ಬೋದು ಸ್ನೇಹಿತರೆ, ಇವತ್ತು ಕೊಡಗಿನಲ್ಲಿ ಎನ್ ಆರ್ ಸಿಯ ಪ್ರಭಾವ ನಮ್ಗೆ ಮೊದಲಾಗಿ ಕಾಣ್ತಾ ಇದೆ. ಕೊಡಗಿನಲ್ಲಿರುವ ಕಾರ್ಮಿಕರನ್ನ, ಆ ಕಾಫಿ ಎಸ್ಟೇಟ್ ಗಳಲ್ಲಿರುವ ಕಾರ್ಮಿಕರನ್ನ ಇವತ್ತು ಅಲ್ಲಿನ ಪೊಲೀಸರು ಕೆಜಿ ಬೋಪಯ್ಯ ಎಂಬ ನಾಲಾಯಕ್ ಎಂಎಲ್ಎ ಇಂದ ಪ್ರೇರಣೆಗೊಂಡು ಪ್ರತಿಯೊಂದು ಕಾಫಿ ಎಸ್ಟೇಟ್ ನಲ್ಲಿರುವ ಕಾರ್ಮಿಕರ ಇವತ್ತು ರೆಕಾರ್ಡ್ ತಗೊಂಡು ಅವರು ಬಾಂಗ್ಲಾದೇಶಿಗಳ, ಅವರು ಅಸ್ಸಾಮಿಗಳ, ಅವರು ಮತ್ತೊಂದ್ ಕಡೆಯವರ ಅಂತ ಹೇಳಿ ಇವತ್ತು ಸರ್ವೆ ನಡೀತಾ ಇದೆ. ಮತ್ತು ಅವರು ಇವತ್ತೆಲ್ಲ ತಮ್ಮ ಆಧಾರ್ ಕಾರ್ಡ್ ವೋಟರ್ ಕಾರ್ಡ್ಗಳನ್ನು ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗಳಿಗೆ ಅಲೆದಾಡುವಂತ ಒಂದು ಪ್ರಸಂಗ ಬಂದಿದೆ. ಇದು ಮುಂದೆ ನಮ್ಮೆಲ್ಲರನ್ನು ಕಾಡ್ಲಿಕ್ಕಿದೆ. ನಾವೆಲ್ಲ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ನಮ್ಮ ಸಂಸದೆ ಇವತ್ತು ಕೇರಳಕ್ಕೆ ಹೋಗಿದ್ದಾರೆ, ಕೇರಳ ಪೊಲೀಸರಿಗೆ ಅಭಿನಂದನೆಗಳು, ಅವ್ರ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಅವ್ರು ಹೇಳ್ತಾರೆ ಇವತ್ತು ಕೇರಳದಲ್ಲಿ ಸಿಎಎ ಪ್ರೊಟೆಸ್ಟ್ ಮಾಡ್ತಾ, ಸಿಎಎ ಪರವಾಗಿ ಇರುವಂತ ಜನರಿಗೆ ಇವತ್ತು ಕೇರಳ ಸರ್ಕಾರ ಅನ್ನ ನೀರು ಕೊಡ್ತಾ ಇಲ್ಲ ಅಂತೆ. ಇಂಥ ಒಂದು ಆಪಾದನೆಯನ್ನ ಕೇರಳಕ್ಕೆ ಹೋಗಿ ಮಾಡಿದ್ದಾರೆ. ಕೇರಳದ ಪೊಲೀಸರು ಸರಿಯಾದ ಕ್ರಮ ಕೈಗೊಂಡಿದ್ದಾರೆ, ಅವ್ರ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಸ್ನೇಹಿತರೆ, ಬಹಳ ಒಂದು ಕೆಟ್ಟ ಕಾಲದಲ್ಲಿದ್ದೇವೆ, ಬಹಳ ಒಂದು ಸಂಕಷ್ಟದಲ್ಲಿದ್ದೇವೆ. ನಮ್ಗೆ ನಾವು ಭಾರತೀಯರು ಅನ್ನುವಂಥದ್ದನ್ನ ಪ್ರೂವ್ ಮಾಡಬೇಕು ಅಂತ ಇವರು ಪದೇ ಪದೇ ಕೇಳ್ತಾ ಇದ್ದಾರೆ. ಯಾರು ಭಾರತೀಯರಂತ ಪ್ರೂವ್ ಮಾಡಬೇಕು? ಮೊದಲು ನರೇಂದ್ರ ಮೋದಿ ನಾವು ಕೊಟ್ಟ ವೋಟರ್ ಐ ಡಿ ಕಾರ್ಡ್ ಅವರೇ ಕೊಟ್ಟಿದ್ದು, ಸರ್ಕಾರ ಕೊಟ್ಟ ವೋಟರ್ ಐ ಡಿ ಕಾರ್ಡ್ಗಳನ್ನು ತೋರಿಸಿ ನಾವು ವೋಟ್ ಹಾಕಿದ್ದೇವೆ, ಗೆದ್ದ ಸರ್ಕಾರ ಇದೆ, ಮೊದಲು ಕೇಂದ್ರ ಸರ್ಕಾರದವರು ರಾಜೀನಾಮೆ ಕೊಡಲಿ, ಯಾಕೆಂದ್ರೆ ನಾವು ಭಾರತೀಯರ ಅಲ್ದಿದ ಮೇಲೆ ನಮ್ಮ ಮತ ಯಾಕೆ, ನಾವು ಕೊಟ್ಟ ಅಧಿಕಾರ ಯಾಕೆ, ಮೊದಲು ಕೆಳಗಿಳಿದು ಮಾತಾಡಿ ಅನ್ನುವಂತ ಒಂದು ಮಾತನ್ನ ನಾವು ಹೇಳಬೇಕಾಗುತ್ತೆ. ಸ್ನೇಹಿತರೆ, ಇವತ್ತು ಈ ಬಿಜೆಪಿ ಅವರು ಎಂತ ದುಷ್ಟರು ಅಂದ್ರೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ, ಬಹುಶಃ ಇದಕ್ಕೆ ರೆಲೆವೆಂಟ್ ಅಲ್ಲದೇ ಇರಬಹುದು. ನಿಮ್ಗೆ ಗೊತ್ತಿರ್ಬೋದು, ಕುಂದಾಪುರದ ಒಬ್ಬ ಯುವಕ ಸೌದಿ ಅರೇಬಿಯಾದಲ್ಲಿ ಅಲ್ಲಿನ ರಾಜನಿಗೆ ಮತ್ತು ಅಲ್ಲಿನ ಪವಿತ್ರ ಮೆಕ್ಕಾ ಎಂಬ ಜಾಗಕ್ಕೆ ಬಹಳ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದಾನೆ ಫೇಸ್ಬುಕ್ ಅಲ್ಲಿ. ಆ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ ನಂತರ ಅವನ ಅರೆಸ್ಟ್ ಮಾಡಲಾಯಿತು. ಅಲ್ಲಿ ಅರೆಸ್ಟ್ ಮಾಡಿದಾಗ ನಮ್ಮ ಕುಂದಾಪುರದ ಬಿಜೆಪಿ ನಾಯಕ ಹೇಳ್ತಾನೆ, ಅಲ್ಲಿ ಅವನ ಅರೆಸ್ಟ್ ಆಗಿರುವುದಕ್ಕೆ ಕುಂದಾಪುರದ ಸ್ಥಳೀಯರು ಕೈವಾಡ ಇದೆ ಅಂತೇಳಿ ಹೇಳ್ತಾನೆ. ಯಾರಾದ್ರೂ ಒಬ್ಬ ಪ್ರಜ್ಞೆಯುತ ಬಿಜೆಪಿ ಅಧ್ಯಕ್ಷ ಆಗಿದ್ರೆ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ಸಾವಿರಾರು ಲಕ್ಷಾಂತರ ಮುಸ್ಲಿಂ ಬಾಂಧವರಿದ್ದಾರೆ ಸ್ಥಳೀಯರು, ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಬಿಡಿಸಿ ಅಂತ ಹೇಳ್ಬೋದಿತ್ತು. ಆದ್ರೆ ಇವರು ಹೇಳದೇ ಇದ್ರು ಕೂಡ ಯಾರು ಕೈವಾಡ ಅಂತ ಹೇಳ್ತಾ ಇದ್ದಾನೋ, ಆದ್ರೆ ಸೌದಿ ಅರೇಬಿಯಾದಲ್ಲಿ ಪವಾಡ ನಡೀತಾ ಇದೆ, ಯಾವ ಧರ್ಮದ ವಿರುದ್ಧ, ಯಾವ ಧರ್ಮದ ಪವಿತ್ರ ಸ್ಥಳದ ವಿರುದ್ಧ ಅವನು ಮಾತಾಡಿದ್ನೋ, ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ನೋ, ಅದೇ ಮುಸ್ಲಿಮರು ಅವನನ್ನ ಬಿಡುಗಡೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರೀತಿ ಇವರಿಗೆ ಹಿಂದೂಗಳ ಬಗ್ಗೂ ಗೌರವ ಇಲ್ಲ, ಮುಸ್ಲಿಮರ ಬಗ್ಗೂ ಗೌರವ ಇಲ್ಲ, ಈ ದೇಶದ ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಆದ್ರಿಂದ ಇವತ್ತು ಏನು ನಾವು ಈ ಶಕ್ತಿ ನಮ್ಮಲ್ಲಿ ತುಂಬಿದ್ದಾರೆ, ಏನು ಇವತ್ತು ಇಡೀ ದೇಶದಲ್ಲಿ ಒಂದು ಹೋರಾಟ ನಡೀತಾ ಇದೆ, ಮಹಿಳೆಯರು ಯುವಕರು ಎಲ್ಲ ಮುನ್ನುಗ್ತಾ ಇದ್ದಾರೆ, ಈ ಹೋರಾಟವನ್ನ ನಾವು ಕಾಯಂ ಇಡೋಣ. ಪ್ರತಿ ತಾಲೂಕು ಹಳ್ಳಿ ಹಳ್ಳಿಗಳಲ್ಲಿ ಸಿಎಎ ಬಗ್ಗೆ ಸಭೆಗಳನ್ನು ನಡೆಸೋಣ, ಎನ್ ಆರ್ ಸಿಯ ಏನು ತೊಂದರೆಗಳಿವೆ ಅದನ್ನ ಹೇಳೋಣ. ಇಷ್ಟನ್ನು ಹೇಳ್ತಾ ಕೊನೆಯದಾಗಿ ನಾನು ಒಂದು ಪದ್ಯವನ್ನು ಹೇಳಿ ಈ ಮಾತನ್ನು ಮುಗಿಸ್ತೇನೆ. ವರುಣ್ ರೋಹರ್ ಅವರು ಬರೆದ ಈ ಪದ್ಯ, ಹಮ್ ಕಾಗಜ್ ನಹಿ ದಿಖಾಯೆಂಗೆ, ಹಮ್ ಕಾಗಜ್ ನಹಿ ದಿಖಾಯೆಂಗೆ, ತಾನಾಶ ಆಕೆ ಜಾಯೆಂಗೆ,
ಹಮ್ ಕಾಗಜ್ ನಹೀ ದಿಖಾಯೆಂಗೆ, ತಾನಾಶಾ ಆಕರ್ ಜಾಯೆಂಗೆ ಹಮ್ ಕಾಗಜ್ ನಹೀ ದಿಖಾಯೆಂಗೆ, ತುಮ್ ಆಸು ಗ್ಯಾಸ್ ಉಛಾಲೋಗೆ, ತುಮ್ ಆಸು ಗ್ಯಾಸ್ ಉಛಾಲೋಗೆ, ತುಮ್ ಜಹರ್ ಕಿ ಚಾಯ್ ಪಿಲಾಓಗೆ ಉಬಾಲೋಗೆ, ತುಮ್ ಜಹರ್ ಕಿ ಚಾಯ್ ಉಬಾಲೋಗೆ, ಹಮ್ ಪ್ಯಾರ್ ಕಿ ಶಕ್ಕರ್ ಘೋಲ್ ಕೆ ಇಸ್ಕೋ ಗಟ್ ಕಟ್ ಕರ್ ಪಿ ಜಾಯೆಂಗೆ, ಲೇಕಿನ್ ಯೇ ದೇಶ ಹಿ ಅಪ್ನಾ ಹಾಸಿಲ್ ಹೈ, ಯೇ ದೇಶ ಹಿ ಅಪ್ನಾ ಹಾಸಿಲ್ ಹೈ, ಜಹಾ ರಾಮ್ ಪ್ರಸಾದ್ ಭಿ ಬಿಸ್ಮಿಲ್ ಹೈ, ಜಹಾ ರಾಮ್ ಪ್ರಸಾದ್ ಭಿ ಬಿಸ್ಮಿಲ್ ಹೈ, ಮಿಟ್ಟಿ ಕೋ ಕೈಸೆ ಬಾಂಟೋಗೆ, ಮಿಟ್ಟಿ ಕೋ ಕೈಸೆ ಬಾಂಟೋಗೆ, ಸಬ್ಕಾ ಹಿ ಖೂನ್ ಶಾಮಿಲ್ ಹೈ, ಯೇ ದೇಶ ಹಿ ಅಪ್ನಾ ಹಾಸಿಲ್ ಹೈ, ಜಹಾ ರಾಮ್ ಪ್ರಸಾದ್ ಭಿ ಬಿಸ್ಮಿಲ್ ಹೈ, ಮಿಟ್ಟಿ ಕೋ ಕೈಸೆ ಬಾಂಟೋಗೆ, ಸಬ್ಕಾ ಹಿ ತೋ ಖೂನ್ ತೋ ಶಾಮಿಲ್ ಹೈ, ತುಮ್ ಪೊಲೀಸ್ ಲಾಠಿ ಪಡಾದೋಗೆ, ತುಮ್ ಮೆಟ್ರೋ ಬಂದ್ ಕರಾದೋಗೆ, ತುಮ್ ಇಂಟರ್ನೆಟ್ ಭಿ ಬಂದ್ ಕರಾದೋಗೆ, ಹಮ್ ಪೈದಲ್ ಪೈದಲ್ ಆಯೆಂಗೆ, ಲೇಕಿನ್ ಕಾಗಜ್ ನಹೀ ದಿಖಾಯೆಂಗೆ, ಹಮ್ ಮಂಜಿಲ್ ಯಹೀ ಬಿಛಾಯೆಂಗೆ, ಹಮ್ ಕಾಗಜ್ ನಹೀ ದಿಖಾಯೆಂಗೆ, ಹಮ್ ಮಂಜಿಲ್ ಯಹೀ ಬಿಛಾಯೆಂಗೆ, ಹಮ್ ಕಾಗಜ್ ನಹೀ ದಿಖಾಯೆಂಗೆ, ಹಮ್ ಸಂವಿಧಾನ ಕೋ ಬಚಾಯೆಂಗೆ, ಹಮ್ ಕಾಗಜ್ ನಹೀ ದಿಖಾಯೆಂಗೆ, ಹಮ್ ಸಂವಿಧಾನ ಕೋ ಬಚಾಯೆಂಗೆ, ಹಮ್ ಕಾಗಜ್ ನಹೀ ದಿಖಾಯೆಂಗೆ, ಹಮ್ ಜನಗಣ ಮನ್ ಭಿ ಗಾಯೆಂಗೆ, ಹಮ್ ಜನಗಣ ಮನ್ ಭಿ ಗಾಯೆಂಗೆ, ಲೇಕಿನ್ ಕಾಗಜ್ ನಹೀ ದಿಖಾಯೆಂಗೆ, ತುಮ್ ಜಾತ್ ಪಾತ್ ಸೆ ಬಾಂಟೋಗೆ, ಹಮ್ ಬಾತ್ ಮಾನ್ ಕರ್ ಜಾಯೆಂಗೆ, ಹಮ್ ಕಾಗಜ್ ನಹೀ ದಿಖಾಯೆಂಗೆ. ಇಷ್ಟನ್ನು ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲ ವಂದನೆಗಳನ್ನು ಹೇಳ್ತಾ, ಮತ್ತೊಮ್ಮೆ ಸಿಎಎ ಎನ್ಆರ್ಸಿ ಎನ್ಪಿಆರ್ ಅನ್ನು ವಿರೋಧಿಸುವ ನಮ್ಮ ಈ ಒಂದು ಸಂಕಲ್ಪ ದಿನೇ ದಿನ ಹೆಚ್ಚಾಗಲಿ, ಎಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಕೇಂದ್ರ ಸರ್ಕಾರಕ್ಕೆ ಕೋಮುವಾದಿ, ಆರ್ಎಸ್ಎಸ್ಗೆ ನಮ್ಮನ್ನು ಉದ್ದೇಶಿಸಿ ಪರಿವೇಶ್ ಸರ್ ಅವರು ಒಂದೆರಡು ಮಾತಾಡಬೇಕು, ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಆಜಾದಿ 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 ಹಕ್ ಹಮಾರಿ ಆಜಾದಿ, ಹಮ್ ಲೇಕೆ ರಹೆಂಗೆ ಆಜಾದಿ, ಹಮ್ ಲೇಕೆ ರಹೆಂಗೆ ಆಜಾದಿ, ಸಂಘವಾದಿ ಸೇ ಆಜಾದಿ, ಗೋನುವಾದಿ ಸೇ ಆಜಾದಿ, ಹಕ್ ಹಮಾರಿ ಆಜಾದಿ, ಹಮ್ ಲೇಕೆ ರಹೆಂಗೆ ಆಜಾದಿ, ಮೇ ಭಿ ಬೋಲೂ ಆಜಾದಿ, ತುಮ್ ಭಿ ಬೋಲೋ ಆಜಾದಿ, ಸಬ್ ಮಿಲ್ಕರ್ ಬೋಲೋ ಆಜಾದಿ, ಧೀರೆ ಬೋಲೋ ಆಜಾದಿ, ಜೋರ್ ಸೇ ಬೋಲೋ ಆಜಾದಿ, ಆರ್ಎಸ್ಎಸ್ ಸೇ ಬೋಲೋ ಆಜಾದಿ, ಆಜಾದಿ ಆಜಾದಿ. ಪ್ರತಿಭಟನೆಗೆ ನೆರೆದಿರುವ ಎಲ್ಲ ನನ್ನ ಸಂಗಾತಿಗಳೇ, ಈಗಾಗಲೇ ಬಹಳಷ್ಟು ಉತ್ತೇಜಕ ಮಾತುಗಳನ್ನ ಕೇಳಿದ್ದೀರಿ. ಆದರೆ ಈಗ ನಮ್ಮ ಮುಂದಿರೋ ಕರಾಳ ಸ್ಥಿತಿ ಅನ್ನೋದನ್ನ ನಮ್ಮ ಒಂದಷ್ಟು ವಿಷಾದವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಶಶಿಧರ್ ಹೆಮ್ಮಾಡಿ ಕೊಡಗಿನ ವಿಷಯ ಹೇಳಿದರು. ನಿನ್ನೆ ಬೆಂಗಳೂರಿನ ಎರಡು ಕಡೆಗೆ ಉತ್ತರ ಕರ್ನಾಟಕದಿಂದ ವಲಸೆ ಬಂದು ಕಟ್ಟಡ ಕಾರ್ಮಿಕರಾಗಿ ನೆಲೆಸಿರುವಂತಹ ಅವರಿರೋದು ಒಂದು ಕೊಳಗೇರಿಯಲ್ಲಿ, ಆ ಕೊಳಗೇರಿ ಮೇಲೆ ದಾಳಿ ಮಾಡಿ ಅವರನ್ನು ಬಾಂಗ್ಲಾದೇಶಿಗಳು ಅಂತ ಈ ಕರ್ನಾಟಕ ಸರ್ಕಾರ ಅವ್ರ ಮೇಲೆ ದಾಳಿ ಮಾಡಿದೆ. ಮತ್ತು ಅವರೆಲ್ಲಾನು ನಾವು ನಮ್ಮ ಹತ್ರ ವೋಟರ್ ಐ ಡಿ ಇದೆ, ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ಆದರೆ ನಮ್ಮನ್ನು ಯಾರನ್ನು ಕೇಳದೆ ಒಂದು ಬುಲ್ಡೋಜರ್ನ ತಂದು ನಮ್ಮ ಗುಡಿಸಲುಗಳನ್ನೆಲ್ಲ ನಾಶ ಮಾಡಿದ್ದಾರೆ ಅಂತ. ಇದು ಒಂದು ಪ್ರಥಮ ಸೂಚನೆ, ಕೊಡಗಿನದ್ದು ಎರಡನೇ ಸೂಚನೆ. ಮೂರನೇದು ಬೆಂಗಳೂರಿನಲ್ಲಿ ಒಂದು ಕಾಲೇಜಿನ ಗೋಡೆಯ ಮೇಲೆ ಈ ಬೇರೆ ಏನು ಬರ್ತಿದ್ದಲ್ಲ, ಏನು ನಮ್ಮ ಪ್ರಧಾನಮಂತ್ರಿಗಳು ಯು ಎಸ್ ನಲ್ಲಿ ಹೋಗಿ ಆಲ್ ಈಸ್ ಫೈನ್ ಅಂತ ಹೇಳಿದ್ರಲ್ಲ, ಅದನ್ನ ಅಲ್ಲಿಯ ಕಲಾ ವಿದ್ಯಾರ್ಥಿಗಳು ಬೇರೆ ಬೇರೆ ಭಾಷೆಯಲ್ಲಿ ಅದನ್ನು ಅಣಕ ಮಾಡಿದ್ದಕ್ಕಾಗಿ ಆ ಕಾಲೇಜಿನ ಮೇಲೆ ಬಿಜೆಪಿಯ ಎಂಎಲ್ಎಗಳು ಕಾರ್ಪೊರೇಟರ್ಗಳು ಸೇರಿ ಧಮಕಿ ಹಾಕಿದ್ದಾರೆ. ಇದನ್ನು ನಾನು ಯಾತಕ್ಕೆ ಎಚ್ಚರದ ಮಾತಾಗಿ ಹೇಳ್ತಿದ್ದೇನೆ ಅಂತಂದರೆ, ಇದು ಮನೆ ಮನೆಗೆ ಬರಲಿಕ್ಕಿದೆ, ಇದು ಕೇರಿ ಕೇರಿಗಳಿಗೆ ಬರಲಿಕ್ಕಿದೆ. ಯಾವ ಮಟ್ಟಕ್ಕೆ ಬರಲಿಕ್ಕಿದೆ ಅಂತಂದರೆ, ಇವತ್ತು ಉತ್ತರ ಪ್ರದೇಶದಲ್ಲಿ ಶಾಸನಾತ್ಮಕ ರಾಜ್ಯವೇ ಇಲ್ಲ, ಅಲ್ಲಿ ಒಂದು ಪೊಲೀಸ್ ಗೂಂಡಾ ರಾಜ್ ನಡೆದಿದೆ. ಅಲ್ಲಿಯ ಮಂತ್ರಿಗಳು, ಅಲ್ಲಿ ಎಂ ಎಲ್ ಎಗಳು ಸಿಎಎನ್ನ ಪ್ರೊಟೆಸ್ಟ್ ಮಾಡೋರ ಜೀವ ತೆಗಿರಿ ಅಂತ ಓಪನ್ ಆಗಿ ಕರೆ ಕೊಡ್ತಾ ಇದ್ದಾರೆ. ಅವ್ರು ಯಾರು ಅರೆಸ್ಟ್ ಆಗ್ತಿಲ್ಲ, ಯಾವ ಪೊಲೀಸ್ ಸ್ಟೇಷನ್ ಅವ್ರ ಮೇಲೆ ಸುವಮೋಟೋ ಕೇಸ್ ಆಗ್ತಾ ಇಲ್ಲ, ಯಾವ ಕೋರ್ಟು ಕೂಡ ಸುವಮೋಟೋ ಅವರ ಮೇಲೆ
ದಂಡನೆ ಸೂಚಿಸ್ತಾ ಇಲ್ಲ. ಇಡೀ ಉತ್ತರ ಪ್ರದೇಶ ಹಾಗಾಗಿದೆ. ಅಸ್ಸಾಂ ಈಗಾಗಲೇ ಅಸ್ಸಾಂ ಮತ್ತು ಕಾಶ್ಮೀರ ಈಗಾಗಲೇ ಎನ್ ಎಸ್ ಎ ಮತ್ತು ಯುಪಾದಿಂದ ಬಾಯಿ ಮುಚ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ಮತ್ತೆ ದೇಶದಲ್ಲಿ ಇದು ಎಂದೂ ಆಗಿರಲಿಲ್ಲ, ಎಮರ್ಜೆನ್ಸಿಯಲ್ಲೂ ಆಗಿರಲಿಲ್ಲ. ಪ್ರತಿಭಟನೆಗೆ ಸಿ ಎ ಎ ಪ್ರತಿಭಟನೆ ನಿಲ್ತಾ ಇಲ್ಲ ಶಹೀನ್ ಬಾಗ್ನಲ್ಲಿ ಅಂತ ಹೇಳಿ ಇಡೀ ದೆಹಲಿಯ ಆ ಆಡಳಿತ ಪ್ರದೇಶದ ಮೇಲೆ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಹಾಕಿದ್ದಾರೆ. ಇದು ದೇಶದಲ್ಲಿ ಪ್ರಥಮ. ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಇದುವರೆಗೂ ವ್ಯಕ್ತಿಗಳ ಮೇಲೆ ಹಾಕ್ತಾ ಇದ್ರು, ಇಡೀ ನಗರದ ನಾಗರಿಕರ ಮೇಲೆ ಎನ್ ಎಸ್ ಎ ಹಾಕ್ತಿರೋದು ಇದು ಪ್ರಥಮ. ಇದರ ಭಾರ ಎಷ್ಟು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಭಯ ಹುಟ್ಟಿಸ್ಬೇಕು. ಯಾಕೆಂತಂದ್ರೆ ಇವತ್ತು ಶಾಸನಾತ್ಮಕವಾಗಿ ಪಾರ್ಲಿಮೆಂಟ್ ಎಮರ್ಜೆನ್ಸಿಯನ್ನು ಪಾಸ್ ಮಾಡಿಲ್ಲ. ಆದರೆ ಎನ್ ಎಸ್ ಎ ಎಂಥ ಕಾಯ್ದೆ ಅಂತಂದರೆ ಅದನ್ನ ವಿಚಾರಣೆ ಇಲ್ಲದೆ, ಯಾವ ವಿಚಾರಣೆ ಇಲ್ಲದೆ ಇಲ್ಲಿರೋ ಯಾರನ್ನಾದರೂ ಒಬ್ಬರನ್ನ ನೀನು ದೇಶ ದ್ರೋಹದಲ್ಲಿ ತೊಡಗಿದ್ದಿ ಮತ್ತು ದೇಶಕ್ಕೆ ಅಪಾಯಕಾರಿಯಾದ ಕೆಲಸ ಮಾಡ್ತಿದ್ದಿ ಅಂತ ನಿಮ್ಮನ್ನು ಸ್ಟೇಷನ್ಗೆ ಕೊಂಡೋಗ್ಬೋದು. ನಿಮ್ಮ ಮೇಲೆ ಯಾವ ವಾರಂಟನ್ನು ಇಶ್ಯೂ ಮಾಡುವ ಹಾಗಿಲ್ಲ, ನೀವು ಕೇಳುವಾಗೂ ಇಲ್ಲ. ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಹೋದ್ಮೇಲೆ 10 ದಿವಸದಿಂದ 1 ತಿಂಗಳವರೆಗೆ ನಿಮ್ಮ ಮೇಲೆ ಯಾಕೆ ಕೇಸ್ ಹಾಕಿದ್ದೀವಿ ಅಂತ ಅವ್ರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಎನ್ ಎಸ್ ಎ ಮತ್ತು ಯುಪಾದಲ್ಲಿ ಎಲ್ಲಾ ಘಟನೆಗಳಲ್ಲೂ ಇದು ಲಗಾವಾಗ್ತದೆ. ಇದರ ಹಿಂದಿನ ಎಲ್ಲಾ ಕೇಸ್ಗಳಲ್ಲೂ 10 ದಿವಸದಿಂದ 1 ತಿಂಗಳ ಒಳಗೆ ಆ ಜನರನ್ನ ಯಾರನ್ನು ಅರೆಸ್ಟ್ ಮಾಡಿ ಇಟ್ಕೊಂಡು ಹೋಗಿರ್ತಾರೋ ಅವರ ಮೇಲೆ ಹಿಂಸಾತ್ಮಕ ಕ್ರಮಗಳನ್ನು ಜರುಗಿಸಿ ಅವರಿಂದ ಒಂದು ಕನ್ಫೆಷನ್ ಬರ್ಕೊಂಡು ಅವರನ್ನ ಕೋರ್ಟಿಗೆ ಹಾಜರು ಮಾಡುವಾಗ ಕನ್ಫೆಷನ್ ಕೊಡ್ತಾರೆ. ಆ ಕನ್ಫೆಷನ್ ಹಿಡಿದು 4 ವರ್ಷ ಜೈಲಲ್ಲಿ ಇರಬೇಕಾಗ್ತದೆ. ಇಂಥದ್ದನ್ನ ದೆಹಲಿಯ ಇಡೀ ನಗರ ಪ್ರದೇಶಕ್ಕೆ ಹಾಕಿದ್ದಾರೆ. 3 ತಿಂಗಳ ಕಾಲ ಹಾಕಿದ್ದಾರೆ. 8 ಚುನಾವಣೆ ಬರ್ತಾ ಇದೆ. 8 ಚುನಾವಣೆ ಯುಎಸ್ ದೇಶದಲ್ಲಿ ಪ್ರಥಮ ಬಾರಿಗೆ ಅಂತಹ ದುಷ್ಟ ಕಾನೂನು ಕರಾಳ ಕಾನೂನಿನಲ್ಲಿ ಇವತ್ತು ದೇಶದಲ್ಲಿ ಒಂದು ಚುನಾವಣೆ ನಡೀತಾ ಇದೆ. ಪ್ರಜಾಪ್ರಭುತ್ವಕ್ಕೆ ಎಂತ ಅಪಾಯ ಬಂದಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕಾಶ್ಮೀರದಲ್ಲಿ ಇವತ್ತು ಎನ್ ಎಸ್ ಎ ಇಡೀ ಕಾಶ್ಮೀರ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎನ್ ಎಸ್ ಎ ಇದೆ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಇಂಟರ್ನೆಟ್ ಬಂದ್ ಆಗಿದೆ, ಅಲ್ಲಿ ಸಂಪರ್ಕ ಬಂದ್ ಆಗಿದೆ, ಅಲ್ಲಿ ಜನ ಏನ್ ಮಾಡ್ತಾ ಇದ್ರೆ ಕೇಳಿಲ್ಲ. ಮತ್ತು ಕಾಶ್ಮೀರದಲ್ಲಿ ಎಲ್ಲಾ ನಾಯಕರನ್ನ ಆರ್ಟಿಕಲ್ 370 ಅನ್ನ ರದ್ದುಪಡಿಸಿದ ಮೇಲೆ ಎಲ್ಲಾ ನಾಯಕರನ್ನ ಮಾಜಿ ಮತ್ತು ಮಾಜಿ ಮುಖ್ಯಮಂತ್ರಿಗಳನ್ನ ಸಂಸದರನ್ನ ಎಲ್ಲರನ್ನು ಕೈದು ಮಾಡಿದ್ದು ಯಾವ ಲಾದಲ್ಲಿ ಅಂತ ಅನ್ಕೊಳ್ತೇವೆ. ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟಲ್ಲಿ, ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟಲ್ಲಿ ಅದು ಅಬ್ರಿಗೇಷನ್ ಆದ ಮರು ದಿವಸವೇ ಅದರನ್ನು ಎಲ್ಲಾ ನಾಯಕರು ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟಲ್ಲಿ ಬಂಧಿತರಾಗಿದ್ದಾರೆ. ನಮ್ಮ ಜೋಶ್ ಜೊತೆಗೆ ನಮ್ಗೆ ಈ ಅರಿವು ಇರಬೇಕು, ಈ ದೇಶವನ್ನ ಎಂತ ಕಡೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ. ಮತ್ತು ಇವರು ಕೆಲವು ಮಾತುಗಳಿಂದ ಇವರು ಸತ್ಯವನ್ನ ಹೇಳೋದಿಲ್ಲ, ಯಾಕೆಂದ್ರೆ ಅವರು ಸತ್ಯವನ್ನ ಹೇಳೋ ಮನಸ್ಥಿತಿಯಲ್ಲೇ ಇಲ್ಲ. ಆದ್ರೆ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಸುಳ್ಳು ನಾಚಿಕೊಳ್ತದೆ, ಸುಳ್ಳಿಗೆ ಅಪಮಾನ. ಯಾಕಂದ್ರೆ ನನ್ನನ್ನು ಅವ್ರಿಗೆ ಹೋಲಿಸ್ತಿದ್ದೀರಲ್ಲ ಅಂತ. ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸತ್ಯಕ್ಕೆ ವಿಷ ಹಿಂತಾ ಇದ್ದಾರೆ, ಇಡೀ ಸತ್ಯವನ್ನ ಕಲುಷಿತಗೊಳಿಸ್ತಾ ಇದ್ದಾರೆ. ಮತ್ತು ನಾವು ಯಾರು ಅದ್ರ ವಿರುದ್ಧ ಮಾತಾಡ್ತಾ ಇಲ್ಲ, ಅದನ್ನ ಯಾರಿಗೂ ಹೇಳ್ತಾ ಇಲ್ಲ. ಅಮಿತ್ ಶಾ ಅವರು, ಅವರು ಗೃಹ ಮಂತ್ರಿಗಳು, ಅಮಿತ್ ಶಾ ಅವ್ರನ್ನ ಬಿಡಿ, ನಮ್ಮ ಪ್ರಧಾನಮಂತ್ರಿಗಳು ಇದುವರೆಗೂ ಸಿಎಎಗೆ ಚರ್ಚೆಗೆ ಬನ್ನಿ ಅಂತ ಯಾರನ್ನೂ ಕರೆದಿಲ್ಲ, ವಿರೋಧ ಪಕ್ಷದ ನಾಯಕರನ್ನು ಕರೆದಿಲ್ಲ, ಯಾವುದೇ ಸಂಸದರನ್ನು ಕರೆದಿಲ್ಲ. ಅವರು ಹೇಳ್ತಾ ಇರೋದು ಒಂದೇನೆ, ಯಾರ್ಯಾರು ಈ ಸಿಎಎನ್ನ ವಿರೋಧಿಸ್ತಾ ಇದ್ದಾರೆ ಅವರೆಲ್ಲ ಪಾಕಿಸ್ತಾನದ ಸಪೋರ್ಟರ್ಸ್ ಅಂತ. ಒಬ್ಬ ದೇಶದ ಪ್ರಧಾನಿಗೆ ಇದಕ್ಕಿಂತ ನಾಚಿಕೆ ವಿಷಯ ಉಂಟ? ತನ್ನದ ದೇಶದ ನಾಗರಿಕರನ್ನ ಪಾಕಿಸ್ತಾನದ ಸಪೋರ್ಟರ್ಸ್ ಅಂತ ಕರೆಯುವಂತಹ ನಾಚಿಕೆ ಕೆಲಸವನ್ನ ಹಿಂದಿನ ಯಾವ ಪ್ರಧಾನಿಯೂ ಮಾಡಿರಲಿಲ್ಲ, ಈ ಪ್ರಧಾನಿಯನ್ನ ಮಾಡ್ತಾ ಇದ್ದಾರೆ. ಅವರು ಇದುವರೆಗೂ ತಮ್ಮ ಕಾನೂನನ್ನ ಇದುವರೆಗೂ ಪಬ್ಲಿಕ್ ಅಲ್ಲಿ ಡಿಫೆಂಡ್ ಮಾಡ್ಕೊಂಡಿಲ್ಲ, ಸಾರ್ವಜನಿಕವಾಗಿ ಎಲ್ಲೂ ಡಿಫೆಂಡ್ ಮಾಡ್ಕೊಳ್ಳಲ್ಲ. ಬರೀ ಈ ರೀತಿಯ ದೇಶ ವಿರೋಧಿಗಳು, ದೇಶ ದ್ರೋಹಿಗಳು ಮತ್ತು ಪಾಕಿಸ್ತಾನದ ಸಪೋರ್ಟರ್ ಅಂತ ಮಾಡಿದ್ರೆ ಅದು ಎಲ್ಲಿಯವರೆಗೆ ಬಂದಿದೆ ಅಂತಂದ್ರೆ, ದೆಹಲಿಯ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ನಿಂತಿರುವ ಬಿಜೆಪಿ ಪಕ್ಷದ ಒಬ್ಬ ಅಭ್ಯರ್ಥಿ, ಈ ಚುನಾವಣೆ, ದೆಹಲಿಯ ಚುನಾವಣೆ ಭಾರತೀಯರು ಮತ್ತು ಪಾಕಿಸ್ತಾನಿಯರ ವಿರುದ್ಧ ನಡೀತಿರುವ ಚುನಾವಣೆ ಅಂತ ಹೇಳ್ತಿದ್ರು. ಪುಣ್ಯಕ್ಕೆ ನಮ್ಮ ಮಾನಕ್ಕೆ ದೆಹಲಿಯ ಹೈಕೋರ್ಟ್, ಐ ಮೀನ್ ಎಲೆಕ್ಷನ್ ಕಮಿಷನ್ ಅದಕ್ಕೆ ಅಬ್ಜೆಕ್ಷನ್ ತೆಗೆದು ಆ ಮನುಷ್ಯನನ್ನು ಅರೆಸ್ಟ್ ಮಾಡಬೇಕಿತ್ತು, ಅಬ್ಜೆಕ್ಷನ್ ತೆಗೆದು ಆ ಟ್ವೀಟರ್ ತೆಗಿ ಅಂತ ಹೇಳಿದ್ದಾರೆ. ಆ ಮನುಷ್ಯ ನಾಚಿಕೆ ಇಲ್ಲದೆ ಏನ್ ಹೇಳಿದ್ದಾನೆ ಅಂತಂದ್ರೆ, ನಾನು ಸತ್ಯವನ್ನೇ ಹೇಳಿದ್ದೇನೆ, ನಾನು ಇದನ್ನು ಮುಂದುವರಿಸ್ತೇನೆ. ಪರಿಸ್ಥಿತಿ ಅಲ್ಲಿಗಿದೆ, ನಮ್ಮ ಪಂಜು ಎದೆಯಲ್ಲಿ ಉರಿಬೇಕಾಗಿದೆ. ಯಾಕೆಂದ್ರೆ ಇದು ಎಷ್ಟು ಭಯಾನಕವಾಗಿದೆ, ಒಂದು ಚುನಾವಣೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಅಂತ ದೆಹಲಿಯಲ್ಲಿ ಹೇಳ್ತಾ ಇದ್ದಾನೆ. ನೀವು ನೋಡಿ,
ಸಿಎಎ ಪ್ರತಿಭಟನೆ ಆದಾಗ ದೆಹಲಿ ಚುನಾವಣೆ ಏನಾಗ್ತದೆ ಅಂತನ್ನುವಾಗ ನಮ್ಮ ಅನೇಕ ಪತ್ರಕರ್ತರು ಹೇಳ್ತಾ ಇದ್ರು ಇನ್ನೊಂದು ತಿಂಗಳಲ್ಲಿ ಅಲ್ಲಿ ಏನಾದರೂ ಬದಲಾವಣೆ ಆಗ್ತದೆ, ಯಾಕೆಂದ್ರೆ ಅವರು ಚುನಾವಣೆಯನ್ನ ಸೋಲಿಕ್ಕೆ ಇಷ್ಟಪಡೋದಿಲ್ಲ ಅಂತ. ಚುನಾವಣೆಯನ್ನ ಸೋಲಿಕ್ಕೆ ಇಷ್ಟಪಡೋದಿಲ್ಲ ಅಂತಂದ್ರೆ ಇದುವರೆಗೂ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಬಾಂಡ್ಗಳ ಬಗ್ಗೆ ಮಾತಾಡಲಿಲ್ಲ, ಅದು ಇಲ್ಲಿ ಮುಂದುವರಿತದೆ, ಅಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ನಡೀತದೆ. ಮತ್ತು ಈ ರೀತಿಯ ಮಾತುಗಳಿಂದ ಅಲ್ಲಿ ಯಾವ ಅಭ್ಯರ್ಥಿಯನ್ನಾದರೂ ನಾಳೆ ಎನ್ ಎಸ್ ಎ ಆಕ್ಟ್ ಮೇಲೆ ಡಿಸ್ಕ್ವಾಲಿಫೈ ಮಾಡಿ ಇವರು ವಾಕ್ ಓವರ್ ಕೊಡ್ಬೇಡ ಮಾಡುವುದಂತ ಪರಿಸ್ಥಿತಿ ಇದೆ. ಅದು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಕಪ್ಪು ಮಸಿ ಪಡೆಯುವಂತ ಆಗ್ತದೆ, ಆದರೂ ದೇಶ ಸುಮ್ಮನೆ ಕೂತ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಮತ್ತು ನಾನು ನಮ್ಗಿಲ್ಲಿ ಕೆಲವೊಂದು ಪೊಲಿಟಿಕಲ್ ಪಾರ್ಟಿಯರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, ಕಾಂಗ್ರೆಸ್ನವ್ರನ್ನ ಒಂದೊಂದೇ ಪ್ರಶ್ನೆ ಕೇಳಬೇಕಾಗಿದೆ. ಬಿಜೆಪಿಯನ್ನು ಮಾತ್ರ ಅಲ್ಲ, ಇವ್ರು ಎಂತ ಸುಳ್ಳು ಹೇಳ್ತಿದ್ದಾರೆ? ಅಮಿತ್ ಶಾ ಹೇಳ್ತಾರೆ ಸಿಎಎನ್ನ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್, ವಲ್ಲಭಾಯಿ ಪಟೇಲ್, ಅಂಬೇಡ್ಕರ್ ಅಂತ ರಾಷ್ಟ್ರದ ನಾಯಕರೇ ಇದನ್ನ ಸ್ವಾಗತಿಸಿದ್ರು. ಅವರ ಒತ್ತಾಯದ ಮೇರೆಗೆ ನಾವು ಇದನ್ನು ಜಾರಿಗೆ ತಂದಿದ್ದೇವೆ, ನೀವು ಅವರಿಗೆ ವಿರುದ್ಧವಾಗಿ ಮಾತಾಡ್ತಿದ್ದೀವಿ ಅಂತ. ಇದು ಎಂತ ಹಸಿ ಹಸಿ ಸುಳ್ಳು! ಸಿಎಎನ್ನ ಅವರು ಯಾತಕ್ಕೆ ಬೆಂಬಲಿಸ್ತಾರೆ? ಶಾ ಏನಕ್ಕೆ ರೆಫರ್ ಮಾಡ್ತಾ ಇದ್ದಾರೆ? ಶಾ ರೆಫರ್ ಮಾಡ್ತಾ ಇರೋದು 1955 ಸಿಟಿಜನ್ಶಿಪ್ ಆಕ್ಟ್ ಬಗ್ಗೆ. 1955 ಸಿಟಿಜನ್ಶಿಪ್ ಆಕ್ಟ್ ಏನ್ ಹೇಳುತ್ತೆ? 55 ಸಿಟಿಜನ್ಶಿಪ್ ಆಕ್ಟ್ ಭಾರತದಲ್ಲಿ ಈ ಗಡಿಯಲ್ಲಿ ನೆಲೆಸಿರುವ ಎಲ್ಲರೂ ಭಾರತೀಯರು ಅಂತ ಹೇಳ್ತದೆ. ಮತ್ತು ವಿಭಜನೆಯ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಹೋಗಿದ್ದು ಇಲ್ಲಿಗೆ ವಾಪಸ್ಸು ಬರಲಿಕ್ಕೆ ಇಚ್ಛೆ ಪಡೋರಿಗೆಲ್ಲ ಆ ಕಾನೂನಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಹಾಗಾಗಿ ಪಾಕಿಸ್ತಾನದಿಂದ ಯಾರೇ ಬಂದರೂ ಸಹ ಭಾರತದಲ್ಲಿ ಕೆಲವೊಂದು ಬದ್ಧ ನಿಯಮಗಳ ಪ್ರಕಾರ ಅವರಿಗೆ ಪೌರತ್ವ ಕೊಡ್ಬೋದು ಅನ್ನೋದನ್ನ 1955 ಯಾಕೆ ಹೇಳುತ್ತೆ? ಅದರಲ್ಲಿ ಹಿಂದೂಗಳಿಗೆ ಮಾತ್ರ ಕೊಡಿ, ಇಂಥದವರಿಗೆ ಮಾತ್ರ ಕೊಡಿ ಅಂತ ಹೇಳೋದಿಲ್ಲ. ನಾವು ನೆನ್ಪಿಟ್ಕೊಳ್ಬೇಕು, ಗಾಂಧೀಜಿಯವರು ಮಾಡಿದ ಕೊನೆಯ ಉಪವಾಸ ದೆಹಲಿಯಿಂದ ವಿಭಜನೆಯ 1947 ವಿಭಜನೆಯ ಕಾಲದಲ್ಲಿ ದೆಹಲಿಯಿಂದ ಯಾವ ಮುಸ್ಲಿಮರನ್ನ ಮನೆಯಿಂದ ಹಲ್ಲೆ ಮಾಡಿ ಹಿಂಸೆ ಮಾಡಿ ಮನೆಯಿಂದ ಓಡಿಸಿ ಅವರ ಆಸ್ತಿ ಪಾಸ್ತಿಗಳನ್ನೆಲ್ಲ ಆಕ್ರಮ ಮಾಡಿಕೊಂಡಿದ್ರು, ಅದರ ವಿರುದ್ಧ ಗಾಂಧೀಜಿ ಕೊನೆಯದಾಗಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಎಲ್ಲಿಯವರೆಗೆ ಅವರನ್ನ ಹಿಂಸೆ ಮಾಡಿ ಕಳಿಸಿದವ್ರನ್ನ ಹಿಂದೆ ಕೊರಿಸೋದಿಲ್ವೋ, ಅವರ ಮನೆಗಳನ್ನ ಎಲ್ಲಿವರೆಗೆ ಅಲ್ಲಿಗೆ ವಾಪಸ್ ಕೊಡೋದಿಲ್ವೋ, ಮತ್ತು ಅಲ್ಲಿಯ ಬಹಳ ದೊಡ್ಡ ಉರುಸ್ ನಿಜಾಮುದ್ದೀನ್ ಉರುಸ್ ಅಲ್ಲಿವರೆಗೆ ನಡೆಯೋದಿಲ್ವೋ, ಅಲ್ಲಿಯವರೆಗೆ ನೀವೆಲ್ಲರೂ ನನಗೆ ಒಪ್ಪಿಗೆ ಕೊಡೋದಿಲ್ವೋ, ಅಲ್ಲಿವರೆಗೆ ಉಪವಾಸ ಸತ್ಯಾಗ್ರಹವನ್ನು ನಿಲ್ಲಿಸೋದಿಲ್ಲ ಅಂತ ಗಾಂಧೀಜಿ ಭಾರತದಲ್ಲಿಂದ ಮುಸ್ಲಿಮರನ್ನ ಓಡಿಸ್ಬೇಕು ಅಂತ ಇವರೇನು ತೊಂಬಿ ಮಾಡಿದ್ರು, ಅಂಥದನ್ನ ಎದುರು ನಿಂತು ಉಪವಾಸ ಮಾಡಿ ವಾಪಸ್ಸು ಬರಲಿ ಅಂತ ಹೇಳಿದ ಗಾಂಧೀಜಿ ಹೆಸರು ಇಟ್ಕೊಂಡು ಹೇಳ್ತಾರೆ ಇವರು ಸಿಎಎನ್ನ ಗಾಂಧೀಜಿ, ನನ್ನ ಸಿಎಎನ್ನ ಗಾಂಧೀಜಿ ಸಪೋರ್ಟ್ ಮಾಡಿದ್ರು ಅಂತ. ಆಗಿನ ಯಾರೂ ಸಹ ಸಪೋರ್ಟ್ ಮಾಡಿರಲಿಲ್ಲ. ಆಗಿನ ಎಲ್ಲರೂ ಹೇಳ್ತಾ ಇದ್ದದ್ದು ಬಹಳ ವಾಸ್ತವವಾದ ವಿಷಯ, ಭಾರತದ ಏನು ಬ್ರಿಟಿಷ್ ಇಂಡಿಯಾ ಅಂತ ಏನಿತ್ತು, ಸಿಂಧ್ನಿಂದ ನಮ್ಮ ರಾಷ್ಟ್ರಗೀತೆ ಏನು ಹೇಳ್ತಲ್ಲ, ಇಡೀ ಭೂಪ್ರದೇಶದಿಂದ ಪಂಜಾಬ್ ಸಿಂಧ್ ಗುಜರಾತ್ ಮರಾಠ ದ್ರಾವಿಡ ಉತ್ಕಲ್ ವಂಗ ಇಲ್ಲಿಯವರೆಗಿನ ಎಲ್ಲರೂ ಜನ ಗಣ ಮನ ಅಂತ ಹೇಳಿದ ನಮ್ಮ ನಾಯಕರು, ಅದರಲ್ಲಿ ಇವ್ರು ಮಾತ್ರ ಬರಬೇಕು, ಇವ್ರು ಮಾತ್ರ ಹೊರಗಿರಬೇಕು ಅಂತ ಹೇಳಿದ್ದಿಲ್ಲ. ಅದು ಮೊದಲ ಸುಳ್ಳನ್ನ ಹೋದಲ್ಲೆಲ್ಲ ಹುಬ್ಳಿಯಲ್ಲೇ ಬಂದು ಹೇಳಿದ್ದಾರೆ. ದಯವಿಟ್ಟು ಪತ್ರಕರ್ತರು ತಪ್ಪು ತಿಳಿಬಾರ್ದು, ನಮ್ಮ ಪತ್ರಕರ್ತರು ಯಾರು ಶಾನನ್ನ ಪ್ರಶ್ನೆ ಮಾಡಿಲ್ಲ, ಯಾವ ನ್ಯಾಷನಲ್ ಮೀಡಿಯಾದವರು ಶಾನನ್ನ ಪ್ರಶ್ನೆ ಮಾಡಿಲ್ಲ. ಹೇಗೆ ಗಾಂಧಿ, ನೆಹರು, ಅಂಬೇಡ್ಕರ್, ವಲ್ಲಭಾಯಿ ಪಟೇಲ್ ಇವರು ನಿನ್ನ ಸಿಎಎನ್ನ ಸಪೋರ್ಟ್ ಮಾಡಿದ್ದಾರೆ, ನನಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದರು. ಎರಡನೇದಾಗಿ ಶಾ ಇನ್ನೊಂದು ಸುಳ್ಳು ಹೇಳ್ತಾ ಇದ್ದಾರೆ, ಸಿಎಎ ಸಂಸತ್ನಲ್ಲಿ ಅಂಗೀಕಾರ ಆಗಿದೆ, ಸಂಸತ್ನಲ್ಲಿ ಅಂಗೀಕಾರದ ವಿರುದ್ಧ ಪ್ರತಿಭಟನೆ ಮಾಡೋದು ಅಪರಾಧ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಸಂಸತ್ನಲ್ಲಿ ಇದನ್ನ ಹೇಗೆ ತಂದಿದ್ದಾರೆ? ಸಂಸತ್ನಲ್ಲಿ ಇದನ್ನ ತರುವಾಗ ಇದನ್ನ ಒಂದು ಬ್ರೂಟ್ ಮೆಜಾರಿಟಿ ಅಂತಾರೆ. ಈ ಜಗತ್ತಿನಲ್ಲಿ ಈ ರೀತಿ ಕಾಯ್ದೆಯನ್ನ ಪಾಸ್ ಮಾಡೋದು ಜಗತ್ತಿನ ಯಾವುದೇ ಸಂವಿಧಾನಿಕ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಒಪ್ಪಿತ ಅಲ್ಲ. ಒಂದು ಕಾನೂನನ್ನ, ಇಂತಹ ಮಹತ್ವದ ಕಾನೂನನ್ನ ತರಬೇಕಾದ್ರೆ ಅದನ್ನ ಸಂಸತ್ನಲ್ಲಿ ಒಂದು ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸ್ತಾರೆ. ಆ ಜಂಟಿ ಸಂಸದೀಯ ಸಮಿತಿ ಏನು ಒಮ್ಮತದ ನಿಲುವು ಬದಲಾವಣೆಗಳನ್ನ ಹೇಳುತ್ತೋ ಆ ಬದಲಾವಣೆಗಳ ಸಹಿತವಾಗಿ ಚರ್ಚೆಗೆ ಇಟ್ಟು ಅದು ಚರ್ಚೆಯಲ್ಲಿ ಬಂದ ಪ್ರತಿಯೊಂದು ಭಿನ್ನ ಮತವನ್ನು ಸಂಗ್ರಹಿಸಿ ಮತ್ತೊಮ್ಮೆ ರೀಡ್ರಾಫ್ಟ್ ಮಾಡಿ ಮತ್ತೊಮ್ಮೆ ಸಂಸತ್ನಲ್ಲಿ ಮಂಡಿಸಿ ಅದನ್ನು, ಅದು ಸಂಸತ್ತಿನ ಬಹುಮತ, ಸಂಸತ್ತಿನ ಸಹಮತ ಅನ್ನೋದು ಇಂಥ ಕಾಯ್ದೆಗೆ ಲಗಾವಾಗ್ತದೆ. ಆದರೆ 2016
ಇದೇ ಕಾಯ್ದೆಯನ್ನ 2016 ಮಂಡಿಸಿದ್ರು. ಆವಾಗ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಮಾಡಿದ್ರು. ಅದರಲ್ಲಿ 20 ಲೋಕಸಭಾ ಸದಸ್ಯರಿದ್ರು, 10 ರಾಜ್ಯಸಭಾ ಸದಸ್ಯರಿದ್ರು. 2 ಕಾಲ ಜಂಟಿ ಸದನ ಸಮಿತಿ ಅದನ್ನ ಚರ್ಚೆ ಮಾಡಿ ಹಲವಾರು ಭಿನ್ನಮತಗಳನ್ನ ಸೂಚಿಸಿ ಅದರಲ್ಲಿ 10 ಕೊನೆಗೆ ಡ್ರಾಫ್ಟ್ ಏನ್ ಮಾಡಿತ್ತು ಅದಕ್ಕೆ 10 ಅದಕ್ಕೆ ತಮ್ಮ ಆಕ್ಷೇಪವನ್ನು ಸೂಚಿಸಿದ್ರು. 2019 ಜನವರಿಯಲ್ಲಿ ಅದು ಲೋಕಸಭೆಯಲ್ಲಿ ಬಂತು. ಚುನಾವಣೆಗಳು ಘೋಷಿತವಾಗಿದ್ದರಿಂದ ಅದನ್ನು ಊರ್ಜಿತಗೊಳಿಸಲಿಕ್ಕಾಗಲಿಲ್ಲ. ಈ ಸಾರಿ ಅಷ್ಟು ಪ್ರತಿಭಟನೆ ಇದ್ದಾಗಲೂ ಸಹ ಅದನ್ನ ಜಂಟಿ ಸಂಸದೀಯ ಸಮಿತಿಗೆ ಸೇರಿಸದೆ ನೇರವಾಗಿ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಮಂಡಿಸಿದ್ದಾರೆ. ಮತ್ತು ಅದು ಸಹಮತ ಬೇಕು ಅಂತಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಅಂಗೀಕಾರ ಮಾಡೋ ಅವಶ್ಯಕತೆ ಇರಲಿಲ್ಲ, ಓಟಿಗೆ ಹಾಕೋ ಅವಶ್ಯಕತೆ ಇರಲಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಆಗಿದ್ದ ಚರ್ಚೆ ನಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ಬಂದಿದೆ. ಅಲ್ಲಿ ಬಂದ ಅಪೋಸಿಷನ್ ಏನಿದೆ, ಇವತ್ತು ನಾವು ಏನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೇವೆ, ಅದು ಪಾರ್ಲಿಮೆಂಟ್ ಇಂದ ಬಂದಿದೆ. ಎಲ್ಲಾ ಸದನದ ಸದಸ್ಯರು ಇದೇ ಮಾತುಗಳನ್ನ ಹೇಳಿದ್ದಾರೆ, ಯಾತಕ್ಕೆ ಇದು ಸಂವಿಧಾನ ವಿರೋಧಿ ಅನ್ನೋ ಮಾತನ್ನ ಆಡಿದ್ದಾರೆ. ಆದ್ರೆ ಇವರು ಅದಕ್ಕೆ ಬಗ್ಗದೆ ಅದನ್ನ ತನ್ನ ಬ್ರೂಟ್ ಫೋರ್ಸ್, ತನ್ನ ಜನಸಂಖ್ಯಾಬಲದಿಂದ ಅದನ್ನ ಪಾಸ್ ಮಾಡಿದೆ. ಇದು ಯಾವುದೇ ಸಂಸದೀಯ ವ್ಯವಹಾರಕ್ಕೆ ತಕ್ಕುದಾದ ನಡವಳಿಕೆ ಅಲ್ಲ. ಹಾಗಾಗಿ ಮೊದಲನೇದಾಗಿ ಇದಕ್ಕೆ ಸಂಸತ್ತಿನ ಅಂಗೀಕಾರ ಇಲ್ಲ. ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಬಹುಮತ ಇರ್ಬೋದು ಆದ್ರೆ ಇದಕ್ಕೆ ಸಂಸತ್ತಿನ ಅಂಗೀಕಾರ ಇಲ್ಲ. ಯಾಕೆಂತಂದ್ರೆ ಭಾರತದಲ್ಲಿ ಇವರೇ ನೆನ್ಪಿಟ್ಕೊಳ್ಬೇಕು, ಹಿಂದೂ ಕೋರ್ಟ್ ಬಿಲ್ ಅನ್ನೋ ಒಂದು ಕೋರ್ಟ್ ಬಿಲ್ ಅನ್ನು ಅಂಬೇಡ್ಕರ್ 1950 ಕಾನೂನು ಮಂತ್ರಿಯಾದಾಗ ಅಂಬೇಡ್ಕರ್ ತಂದ್ರು. ಆಗ ಇವರ ಸಂಖ್ಯೆ ಏನೂ ಇರಲಿಲ್ಲ, ಅದಕ್ಕೆ ಪ್ರತಿರೋಧ ಬಂದು ಇವರು ಬೀದಿ ಬೀದಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಇದರಲ್ಲಿ ಪ್ರತಿಭಟನೆ ಮಾಡಿದವರು ಬೇರೆ ಯಾರಲ್ಲ, ಇದೇ ಸಂಘ ಪರಿವಾರದ ಜನ, ಇದೇ ಹಿಂದುತ್ವವಾದಿಗಳು. ಅಂಬೇಡ್ಕರ್ ಭಾರತದ ಹಿಂದೂ ಸಂಸ್ಕೃತಿಯನ್ನು ಒಡೆಯುತ್ತಿದ್ದಾರೆ, ಹಿಂದೂಗಳ ಮನೆ ಮನೆಯನ್ನು ಒಡೆಯುತ್ತಿದ್ದಾರೆ ಅಂತ ಪ್ರಚಾರ ಮಾಡಿ ಊರೂರಲ್ಲಿ ದೊಂಬಿ ಹಬ್ಬಿಸಿ ದೆಹಲಿ ಒಂದರಲ್ಲೇ ಒಂದು ವರ್ಷದಲ್ಲಿ 250 ಪ್ರತಿಭಟನೆಗಳನ್ನು ಮಾಡಿದ್ರು. ಆಗ ಈ ದೇಶದ ಸಂಸತ್ತು ಒಂದು ಗೌರವ ಹೇಳ್ತು, ನೋಡಿ ಈ ರೀತಿ ಅಭಿಪ್ರಾಯ ಇರೋದ್ರಿಂದ, ಭಿನ್ನಮತ ಇರೋದ್ರಿಂದ ಇದನ್ನ ಸ್ಥಗಿತಗೊಳಿಸೋಣ ಅಂತ ಅಂಬೇಡ್ಕರ್ ಮನನೊಂದು ರಾಜೀನಾಮೆ ಕೊಟ್ಟರು. ಇವರಿಗೆ ಇದು ಗೊತ್ತಿದೆಯಾ, ಅಂಬೇಡ್ಕರ್ ಈ ಸಿ ಎ ಅನ್ನ ಬಂದು, ಇದು ಎರಡನೇ ಸುಳ್ಳು. ಇದಕ್ಕೆ ಸಂಸತ್ತಿನ ಅಂಗೀಕಾರ ಇಲ್ಲ, ಎಲ್ಲಿ ಸಂಸತ್ನಲ್ಲಿ ಪ್ರತಿರೋಧ ಇದೆಯೋ ಅದಕ್ಕೆ ಸಂಸತ್ನಲ್ಲಿ ಅಂಗೀಕಾರ ಇಲ್ಲ. ಹಾಗಾಗಿ ಇದು ಎರಡನೇ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಮತ್ತು ಶಾ ಮನೆ ಹುಬ್ಳಿಯಲ್ಲಿ ಮೂರನೇ ಸುಳ್ಳನ್ನು ಹೇಳಿದ್ದಾರೆ. ಅವರು ಹೇಳಿದ್ದಾರೆ ಈ ಸಿ ಎ ಅನ್ನ ವಿರೋಧ ಮಾಡೋರು ದಲಿತ ವಿರೋಧಿಗಳು. ಹೇಗೆ ಹೇಳ್ತೀರಿ ಅಂತಂದ್ರೆ, ಈಗೇನು ಈ ಸಿ ಎ ಕಾನೂನಿಂದ ಪಾಕಿಸ್ತಾನದಿಂದ ಮತ್ತು ಬೇರೆ ದೇಶಗಳಿಂದ ಏನು ವಲಸೆ ಬಂದಿದ್ದಾರೆ, ಯಾರಿಗೆ ನಾವು ಪೌರತ್ವ ಕೊಡ್ತಿದ್ದೇವೆ, ಅದರಲ್ಲಿ 70-80% ಜನ ದಲಿತರು. ಶಾ ಅವರಿಗೆ ಇದು ಹೇಗೆ ಗೊತ್ತಾಯ್ತು? ಈ ರೀತಿ ವಲಸೆ ಬಂದವರಲ್ಲಿ 70-80% ಜನ ದಲಿತರು ಅಂತ ಶಾ ಅವರಿಗೆ ಹೇಗೆ ಗೊತ್ತಾಯ್ತು? ಯಾರು ಅದನ್ನ ಕೇಳ್ತಾ ಇಲ್ಲ. ಆ ವಲಸೆ ಬಂದವರು ದಲಿತರು ಅಂತ ಗೊತ್ತಾಗಿದ್ರೆ, 70-80% ಅಂತ ಜನ ದಲಿತರೇ ಆಗಿದ್ದಿದ್ರೆ ನಿಮಗೆ NPR NRC ಮಾಡೋ ಅವಶ್ಯಕತೆ ಏನಿದೆ? ನಿಮಗೆ ಯಾರು ಅಂತ ಗೊತ್ತಿದೆ? ನೀವು NPR NRC ಮಾತಾಡ್ತಾ ಇದ್ದೀರಾ? ಆ ಪ್ರಶ್ನೆ ಏನು ಹೇಳ್ತಾ ಇಲ್ಲ. ಅದಕ್ಕಿಂತ ಒಂದು ವಾರದ ಹಿಂದೆ BJPಯ ಒಬ್ಬ ಸಂಸದ ಹೇಳ್ತಾನೆ, ಇದು CAA ವಿರೋಧ ಮಾಡೋರು ಶೂದ್ರರನ್ನ OBCಗಳನ್ನ ಮಾಡ್ತಾ ಇದ್ದಾರೆ ಅಂತ. ಅವರು ಹೇಳ್ತಾ ಇರೋದು ಶಾ ಇಲ್ಲಿ 70-80% ಜನ ದಲಿತರು ಅಂತ ಹೇಳಿದ್ರೆ ಆತ 70% OBCಗಳು ಅಂತ ಹೇಳ್ತಾರೆ. ಎಷ್ಟು ಜನರ ಹೆಸರನ್ನ ನೀವು ಅದರಲ್ಲಿ ತುಂಬ್ತಾ ಇದ್ದೀರಿ? ಎಷ್ಟು ಜನರನ್ನ ವಿರುದ್ಧ ಕಟ್ತಾ ಇದ್ದೀರಿ? ಇದನ್ನ ಅವರು ಯಾರು ಹೇಳ್ತಾ ಇಲ್ಲ. ಈ ಸುಳ್ಳನ್ನ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಮತ್ತು ಕೊನೆಯದಾಗಿ ಹೇಳಬೇಕು ಅಂತ ಹೇಳ್ತಾ ಇರೋದು, NPR ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ನಾವು ಬಹಳ ಪ್ರಮುಖವಾಗಿ NPR ಭಾಗ B ಬಿಡಬೇಕು ಅಂತ ಜೋರಾಗಿ ಹೇಳಬೇಕು. ಇಲ್ಲದೇ ಇದ್ರೆ ಏಪ್ರಿಲಲ್ಲಿ ಮನೆ ಮನೆಗೆ ಬರ್ತದೆ. ಒಂದು ಪಾಸಿಟಿವ್ ಏನಾಗಿದೆ ಅಂತಂದ್ರೆ, ಈ ರೀತಿ ಪ್ರತಿಭಟನೆಗಳಿಂದ ಇವತ್ತು ಆ NPR ನಿಂದ ಬಿ ಭಾಗದಲ್ಲಿರುವ ತಂದೆ ತಾಯಿಗಳ ಹುಟ್ಟಿನ ಸ್ಥಳ ಮತ್ತು ಜನ್ಮ ದಿನಾಂಕವನ್ನು ತೆಗೀರಿ ಅಂತ ಕೆಲವರು ಒತ್ತಾಯ ಮಾಡ್ತಾ ಇದ್ದಾರೆ. ನಾವು ಒಕ್ಕರಲ್ನಿಂದ ಪ್ರಥಮವಾಗಿ ಇಡಬೇಕಾದದ್ದು NPR ನಿಂದ ಭಾಗ B ಖಂಡಿತ ಕಿತ್ತು ಹಾಕಿ ಅನ್ನೋದನ್ನ ನಮ್ಮ ಎಲ್ಲಿಗೆ ಹೋದ್ರೂ ನಮ್ಮ ಮೊದಲ ಡಿಮ್ಯಾಂಡ್ ಆಗಿರಬೇಕು. ಅದನ್ನ ನಾವು ಮುಂದಿನ ಎಲ್ಲಾ ಸಭೆಗಳಲ್ಲೂ ಮೊದಲ ಡಿಮ್ಯಾಂಡ್ ಆಗಿರಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಮತ್ತು 30 ಗಾಂಧೀಜಿ ಹುತಾತ್ಮರಾದ ದಿವಸದ ಆ ಸಭೆಗೆ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ವಿನಂತಿ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮ ಉದ್ದೇಶಿಸಿ ರಮೇಶ್ ಕಾಂಚನ್ ಸರ್ ಅವರು ಒಂದೆರಡು ಮಾತಾಡಬೇಕು. ಅಂಬೇಡ್ಕರ್ ತು ಜಿಂದಾ ಹೈ, ಹರ್ ಇನ್ಕಿಲಾಬ್ ಕೇ ನಾರೋ ಪೆ. ಅಂಬೇಡ್ಕರ್ ತು ಜಿಂದಾ ಹರ್ ಇನ್ಕಿಲಾಬ್ ಕೇ ನಾರೋ ಪೆ. ತು ಜಿಂದಾ ಹೈ ಹರ್ ಇನ್ಕಿಲಾಬ್ ಕೇ ನಾರೋ ಪೆ. ಭಗತ್ ಸಿಂಗ್ ತು ಜಿಂದಾ ಹೈ ಹರ್ ಇನ್ಕಿಲಾಬ್ ಕೇ ನಾರೋ ಪೆ. ಗಾಂಧೀಜಿ ತು
ಮನೆಗೆ ಸರ್. ಹಲೋ, ನಾಳೆ ಇಲ್ಲಿ ಮಿಷನ್ ಕಾಂಪೌಂಡ್ ಗ್ರೌಂಡ್ ನಲ್ಲಿ ಎಸ್ಟಿಪಿಐಯಿಂದ ಹಮ್ ಕಾಗಜ್ ನಹಿ ದಿಖಾಯೆಂಗೆ ಎಂಬ ದೊಡ್ಡ ಸಮಾವೇಶ ನಡೀಲಿಕ್ಕಿದೆ. ಎಸ್ಟಿಪಿಐಯಿಂದ ನಾಳೆ 3 ಗಂಟೆಗೆ ಈ ಒಂದು ಕಾರ್ಯಕ್ರಮ ನಡೆದಿದೆ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನಾವೆಲ್ಲರೂ, ನಾನು ಕೂಡ ಹೇಳ್ತಾ ಇದ್ದೇನೆ, ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಇವತ್ತು